ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣಾ ರಣಕಣ ರಂಗೇರ್ತಾ ಇದೆ ಇನ್ನು ಕೆಲವೇ ದಿನಗಳು ಚುನಾವಣೆಗೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಎಲ್ಲಿ ಗೆಲ್ತಾರೆ ಏನು ಲೆಕ್ಕಾಚಾರ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಎಲ್ಲ ಯಾವ ಪಕ್ಷ ಏನು ಕತೆ ಮಾಡುತ್ತೆ ಎಲ್ಲ ಲೆಕ್ಕಾಚಾರ ನಡೀತಾ ಇದೆ ಬೆಂಗಳೂರಲ್ಲಿ ಅತಿ ಹೆಚ್ಚು ಅಂದರೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಇದೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಇಲ್ಲಿ ಒಂದು ರೀತಿ ನಾವು ಹೇಳಿದಂಗೆ ಎಲ್ಲ ಕನ್ನಡಿಗರೇ ಅನ್ನೋದಿಲ್ಲ ಎಲ್ಲ ಭಾಷಿಕರು ಕೂಡ ಇಲ್ಲಿದ್ದಾರೆ ಅದರಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಇದೆಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಇಲ್ಲಿ ಎ ಡಿ ಎಂ ಕೆ ಶಾಸಕರು ಕೂಡ ಗೆದ್ದಿದ್ದಾರೆ ಈಗ ಪ್ರಸ್ತುತವಾಗಿ ದಿನೇಶ್ ಗುಂಡೂರಾವ್ ಶಾಸಕರು ಆದರೆ ಬಿ ಜೆ ಪಿ ಭದ್ರಕೋಟೆ ಬೆಂಗಳೂರು ಅಂತೆಲ್ಲ ಕರೀತಾರೆ ಆದರೆ ಈ ಕ್ಷೇತ್ರ ಬಿ ಜೆ ಪಿಗೆ ಧಕ್ಕಿಲ್ಲ ಆದರೆ ಈ ಬಾರಿ ಧಕ್ಕೆ ದಕ್ಕತ್ತೆ ಬಿ ಜೆ ಪಿ ಗೆಲುವಿನ ಬಾವುಟ ಆರಿಸೇ ಆರಿಸ್ತೀವಿ ಗೆಲ್ಲುತ್ತೆ ಬಿ ಜೆ ಪಿಯನ್ನು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ನನ್ನ ಜೊತೆ ಇದ್ದಾರೆ ಸಪ್ತಗಿರಿಗೌಡರು ಬಿ ಜೆ ಪಿ ಮುಖಂಡರು ಸರ್ ನಮಸ್ಕಾರ ಕಾರ್ಯಕ್ರಮ ಸ್ವಾಗತ ಹೇಗಿದ್ದೀರಿ ಚೆನ್ನಾಗಿದೆ ನೀವು ಹೇಗೆ ನಡೀತಿದೆ ರಾಜಕಾರಣ ರಾಜಕಾರಣ ನಮ್ಮ ಸೋಮಣ್ಣವ್ರು ಯಾವಾಗೂ ಹೇಳ್ತಾರ ನಿಂತ ನೀರಲ್ಲ ಅಂತೇಳಿ ಹರಿಯ ನೀರು ಇರ್ತಾರ ಅಂತೇಳಿ ರೀತಿ ಹರಿತಾ ಇದೆ ಹರಿಯ ನೀರಲ್ಲಿ ನಾವು ತೇಲ್ಕೊಂಡು ಹೋಗ್ತಾ ಇದೀವಿ ಆ ರಾಜಕೀಯ ನಿಮ್ಗೇನು ಹೊಸಲ್ಲ ತಂದೆಯವ್ರು ರಾಜಕಾರಣ ಮಾಡ್ತಿದ್ರು ತಂದೆಯವ್ರು ನೆರಳಲ್ಲ ನೀವಾಗಲೇ ಯುವ ಮೋರ್ಚಾದಲ್ಲಿ ಇದಾಗಿದೆ ಪಕ್ಷದಲ್ಲಿ ಸಕ್ರಿಯವಾಗಿ ಕಳೆದ ಚುನಾವಣೆ ಕಡೆಗಳಿಗೆ ಗಾಂಧಿನಗರ ಕಾಲಿಟ್ರಿ ನಿರೀಕ್ಷೆ ಇತ್ತ ಅಷ್ಟು ಓಟ್ ಬರುತ್ತೆ ಇಲ್ಲ ಅಷ್ಟು ಕಡಿಮೆ ಅಂತರದಲ್ಲಿ ಸೋಲ್ತೀನಿ ನಾವು ಲೆಕ್ಕಾಚಾರ ಏನಾರ ಕಳೆದ ಬಾರಿ ನಾನು ನಿನ್ ಇಲ್ಲೇ ನಿಲ್ಲಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ರಾಜಕಾರಣ ಮಾಡ್ತಾ ಇರಲಿಲ್ಲ ನನ್ಗೆ ಕಳೆದ ಆರು ವರ್ಷಗಳ ಅಂದರೆ ನಾನು ಕೆಲ ಬಾರಿ ಎಲೆಕ್ಷನ್ ನಿಲ್ಲೋದಕ್ಕೆ ಮುಂಚೆ ಆರು ವರ್ಷಗಳ ಕಾಲ ಬೆಂಗಳೂರು ನಗರಕ್ಕೆ ಅವಾಗ ಬೆಂಗಳೂರು ಈ ರೀತಿ ಬೆಂಗಳೂರು ನಾರ್ತ್ ಸೌತ್ ಸೆಂಟರ್ ಅಂತ ಮೂರು ಭಾಗ ಆಗಿರಲಿಲ್ಲ ಆವಾಗ ಅಂದರೆ ಬಿ ಜೆ ಪಿ ಪಕ್ಷದೊಳಗೆ ಅವಾಗ ಬೆಂಗಳೂರು ಸಿಟಿ ಮತ್ತು ಬೆಂಗಳೂರು ಅರ್ಬನ್ ಅಂತ ಎರಡು ಭಾಗ ಇತ್ತು ಅದರಲ್ಲಿ ಬೆಂಗಳೂರು ನಗರಕ್ಕೆ ನಾನು ಅಧ್ಯಕ್ಷ ಆಗಿ ಆರು ವರ್ಷಗಳ ಕಾಲ ನಾನು ಜವಾಬ್ದಾರಿಯನ್ನು ನೆರವೇರಿಸಿದ್ದೆ ಯುವ ಮೋರ್ಚಾದಲ್ಲಿ ಸೊ ಆ ಒಂದು ಹಿನ್ನೆಲೆಯಲ್ಲಿ ಮತ್ತು ನಾನು ಹುಟ್ಟು ಬೆಳೆದಿದ್ದು ಕೂಡ ಗಾಂಧಿನಗರ ಕ್ಷೇತ್ರದಲ್ಲಿ ಶೇಷಾದ್ರಿಪುರದಮ್ನಲ್ಲೇ ನಾನು ಹುಟ್ಟು ಬೆಳೆದಿದ್ದು ನಮ್ಮ ತಂದೆಯವರು ಕೂಡ ಸಾವಿರ ಒಂಬೈನೂರ ಎಪ್ಪತ್ತರಲ್ಲೇ ಜನಸಂಘದಿಂದ ಅದೇ ಪೈಪ್ಲೈನಲ್ಲಿ ಅವರು ಕಾರ್ಪೊರೇಟರ್ ಆಗಿದ್ದರು ಎಪ್ಪತ್ತೆರಡರಲ್ಲೇ ಅವರು ಜನಸಂಘದಿಂದನೇ ಗಾಂಧಿನಗರ ಕ್ಷೇತ್ರದಲ್ಲಿ ಅವರು ಚುನಾವಣೆಯನ್ನು ಕೂಡ ಎದುರಿಸಿದರು ಆ ಕಾಲದಲ್ಲಿ ಇಡೀ ರಾಜ್ಯದಲ್ಲಿ ನಾಲ್ಕೇ ನಾಲ್ಕು ಜನಕ್ಕೆ ಜನಸಂಘದಲ್ಲಿ ಇದು ಬಂದಿತ್ತು ಅಂದರೆ ಡೆಪಾಸಿಟ್ ವಾಪಸ್ ಬಂದಿತ್ತು ಅದನ್ನು ಸಂಭ್ರಮಾಚರಣೆ ಮಾಡಿದಂಥ ಕೆಲವೇ ಕೆಲವರು ನಾಲ್ಕು ಜನದಲ್ಲಿ ಇವರು ಒಬ್ಬರು ಆ ರೀತಿ ಹಿನ್ನೆಲೆ ಇರತಕ್ಕಂಥ ಒಂದು ಇದರಲ್ಲಿ ನಾನು ಬಂದಿದ್ದು ಆವಾಗ ನಾನು ಕೇಳಿಕೊಂಡೆ ನನಗೆ ಈ ಕ್ಷೇತ್ರದಲ್ಲಿ ಕೊಟ್ಟರೆ ನಾನು ಕೆಲಸ ಮಾಡ್ತೀನಿ ಅಂಥೇಳಿ ಕೊನೆ ಮೂಮೆಂಟಲ್ಲಿ ಕನ್ಸಿಡ್ರ್ ಮಾಡಿ ನನಗೆ ಟಿಕೆಟನ್ನು ಕೊಟ್ಟರು ಎಷ್ಟಾಗುತ್ತೋ ಅಷ್ಟು ಕೆಲಸವನ್ನು ಮಾಡಿದ್ವಿ ಬಟ್ ಕೊನ್ ಕೊನೆಯಲ್ಲಿ ನನಗೆ ಚೆನ್ನಾಗಿ ಕಾನ್ಫಿಡೆನ್ಸ್ ಬಂತು ಹಂಡ್ರೆಡ್ ಪರ್ಸೆಂಟ್ ಗೆಲ್ಬೋದು ಇದು ಒಳ್ಳೆ ಒಳ್ಳೆ ಕ್ಷೇತ್ರ ಯಾಕೆಂತಂದ್ರೆ ಇದುವರೆಗೂ ಅಲ್ಲಿ ಬಿಜೆಪಿಗೆ ಗೆಲ್ಲಕ್ಕಾಗಿರಲಿಲ್ಲ ಯಾಕೆ ಅಂತ ಹೇಳಿ ಚಾಲೆಂಜ್ ತಗೊಂಡು ನಾವು ಭಾಳಷ್ಟು ಕೆಲಸ ಮಾಡಿದ್ವಿ ಬಟ್ ಸಮಯ ಅವಕಾಶ ಸಾಕಾಗಲಿಲ್ಲ ನನಗೆ ಇಪ್ಪತ್ತೆರಡು ದಿನ ಇತ್ತು ಇಪ್ಪತ್ತೆರಡು ದಿವಸದಲ್ಲಿ ಎಷ್ಟಾಗುತ್ತೋ ಅಷ್ಟು ಜನ ಮತದಾರರುಗಳನ್ನ ನಾವು ಭೇಟಿ ಮಾಡಿ ಒಂದಷ್ಟು ಮತಯಾಚನೆಯನ್ನು ಮಾಡಿದ್ವಿ ಪಕ್ಷ ಕೂಡ ಒಳ್ಳೆ ಕೆಲಸಗಳನ್ನು ಮಾಡಿತ್ತು ಅದಾಗಲೇ ಮೋದಿಯವ್ರ ಸರ್ಕಾರ ಕೂಡ ಇತ್ತು ಸೊ ಹಾಗಾಗಿ ಒಂದು ಒಂದು ಹಂತದ ತನಕ ನಾವು ಮತವನ್ನು ನಾವು ಗಳಿಸ್ಬೋದಾಗಿತ್ತು ಬಟ್ ಹತ್ತು ಸಾವಿರ ಮತದಲ್ಲಿ ನಾನು ಪರಾಜಯ ಹೊಂದಬೇಕಾಗಿತ್ತು ಬಟ್ ಪರಾಜಯ ಹೊಂದಿದ್ದೀನಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಮನೇಲಿ ಕೂತ್ಕೊಳ್ಳಿಲ್ಲ ಅದಾದ ಅದಾದಮೇಲೂ ನಾನು ನಿರಂತರವಾಗಿ ಕ್ಷೇತ್ರದಲ್ಲಿ ಈಗೂ ಕೂಡ ಕೆಲಸ ಮಾಡ್ಕೊಂಡು ಬರ್ತಾಯಿದೆ ಸಪ್ತಗಿರಿ ಗೌಡರಿಗೆ ಕಾನ್ಫಿಡೆನ್ಸ್ ಇದೆ ಈಗ ಕರ್ನಾಟಕ ಟಿ ವಿ ಸರ್ವೆ ಕೂಡ ಮೊನ್ನೆ ಇವೆಲ್ಲ ಮಾಡಿದಾಗಲೂ ಕೂಡ ಒಂದು ಟ್ರೆಂಡ್ ಲೆಕ್ಕಾಚಾರ ಬಿಕಾಸ್ ಆಫ್ ಘಟಾನು ಘಟನೆ ಒಂದಷ್ಟು ನಾಯಕರು ನಿಮ್ಮ ಪಾರ್ಟಿ ಈಗ ನಾಗರಾಜ್ ನಿಮ್ಮ ಪಾರ್ಟಿ ಸೇರಿದ್ದಾಗ್ಬೋದು ಆಮೇಲೆ ಪಕ್ಷದ ಸನ್ನಿವೇಶ ಆಗ್ಬೋದು ಎಲ್ಲವೂ ಕೂಡ ಒಂದು ರೀತಿ ಪೂರಕ ವಾತಾವರಣ ಇದೆ ಆದರೂ ಎಲ್ಲೋ ಒಂದು ಕಡೆ ಇನ್ನೊಂದಷ್ಟು ಜನ ಆಕಾಂಕ್ಷಿಗಳು ಸಪ್ತೇರಿಗೆ ಒಡಿಗೆ ತೊಡಕಾಗ್ತಾರೆ ಅನ್ನೋ ಲೆಕ್ಕಾಚಾರಗಳು ಹೇಳ್ತಾರೆ ಹೌದಾ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ ಏನಾಗುತ್ತೆ ಇಲ್ಲಿ ನಾವು ಪಕ್ಷ ಗೆದ್ದಿಲ್ಲದೆ ಇರೋ ಕಾರಣದಿಂದ ಹಲವಾರು ಇವಾಗ ಯಾವುದೇ ಕ್ಷೇತ್ರದಲ್ಲಿ ನಿಮಗೆ ಒಂದಷ್ಟು ಜನ ಆಸ್ಪರೆಂಟ್ಸ್ ಇದ್ದೇ ಇರ್ತಾರೆ ಅಲ್ಲಿ ಬಿ ಜೆ ಪಿ ಇವಾಗ ಕೆಲವು ಕಡೆ ಬಿ ಜೆ ಪಿ ನಮ್ಮ ಎಮ್ ಎಲ್ ಎ ಇದ್ರೂ ಕೂಡ ಅಲ್ಲೂ ಅವ್ರದ್ ಹೊರತುಪಡಿಸಿ ಅವ್ರಿಗಾಗಲೇ ಭಾಳ ದೇಶದಿಂದ ಇದ್ದಾರೆ ಎಮ್ ಎಲ್ ಎಗಳನ್ನ ನಮಗೂ ಒಂದು ಅವಕಾಶ ಕೊಡಿ ಕೊಡಿ ಅಂತ ಕೇಳೋ ಇದೆ ಸ್ವ ಸ್ವಾಭಾವಿಕ ನಮ್ಮ ಪಕ್ಷದಲ್ಲಿ ನಾವು ಪ್ರಜಾತಂತ್ರ ಹೇಗೆ ನಡ್ಸ್ಕೊಂಡು ಬರ್ತಾ ಇದ್ದೀವೋ ಅದೇ ರೀತಿ ನಮ್ಮ ಪಕ್ಷದಲ್ಲೂ ಇದೆ ಅದಕ್ಕೋಸ್ಕರ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಆದರೆ ನಮ್ಮ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ ನಮ್ಮ ಪಕ್ಷದಲ್ಲಿ ಒಂದು ಸಿತ್ ಒಂದು ಶಿಸ್ತು ಇದೆ ಆ ಶಿಸ್ತು ಹೇಗೆ ಅಂತಂದರೆ ಯಾರಿಗೆ ಕೊನೆಗೆ ಟಿಕೆಟ್ ಅನ್ನ ಘೋಷಣೆ ಮಾಡ್ತಾರೆ ಅವ್ರ ಜೊತೆಗೆ ನಾವು ನಿಂತು ಕೆಲಸ ಮಾಡ್ತಕ್ಕಂಥ ನಮ್ಮ ಸ್ವಭಾವನೇ ಆಗೇ ಯಾಕೆ ಅಂತಂದರೆ ನಾವು ಅದೇ ರೀತಿ ನಮ್ಮನ್ನು ಬೆಳೆಸಿದ್ದಾರೆ ನಮ್ಮ ಮನೆಯಲ್ಲೂ ಕೂಡ ಅದೇ ರೀತಿ ಬೆಳೆಸಿದ್ದಾರೆ ನಮ್ಮ ಪಕ್ಷನೂ ಕೂಡ ಅದೇ ರೀತಿ ನಮಗೆ ಕಲಿಸ್ಕೊಟ್ಟಿದಂಥದ್ದು ಅದೇ ರೀತಿ ಕೊನೆಗೆ ಆಗುತ್ತೆ ನಾನು ಮುಂಚೂಣಿಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನೇನು ಕಳೆದ ಬಾರಿ ಸೋತ ಮೇಲೆ ನಾನು ಹೇಳ್ದಂಗೆ ಕಳೆದ ನಾಲ್ಕು ವರ್ಷ ಐದು ವರ್ಷದಲ್ಲಿ ಹಲವಾರು ಎ ಹೆಚ್ಚು ಕಮ್ಮಿ ಎಲ್ಲ ಮತದಾರರುಗಳ್ನ ನಾನು ಕೂಡ ಭೇಟಿ ಮಾಡಿರತಕ್ಕಂಥದ್ದಾಗಿದೆ ಕೋವಿಡ್ ಸಮಯದಲ್ಲಿ ಆವಾಗ ಲಾಕ್ಡೌನ್ ಆಗಿತ್ತಂಥ ಸಮಯದಲ್ಲಿ ನಾನು ಪ್ರತಿಯೊಂದು ಅಂದರೆ ಎಲ್ಲ ಕ್ಷೇತ್ರ ಅದರಲ್ಲೂ ಬಡವರು ಯಾರ್ಯಾರು ಇದ್ದರು ಆ ಬಡವರಿಗೆ ಏನೇನು ತಲುಪಿಸಬೇಕಾಗಿತ್ತು ಅವ್ರ ಲೋ ಕೋವಿಡ್ ಸಮ ಅಂದರೆ ಈ ಲಾಕ್ಡೌನ್ ಸಮಸ್ ಸಮಸ್ಯೆಗಳೆಲ್ಲರಿಗೂ ಎದುರಿಸ್ಬೇಕಾಯಿತು ಆಗ ಅವ್ರಿಗೆ ರೇಷನ್ ಕಿಟ್ ಕೊಡೋವಂಥದ್ದು ಔಷಧಿಗಳು ತಲುಪಿಸುವಂಥದ್ದು ಈ ರೀತಿ ಹಲವಾರು ಕೆಲಸಗಳನ್ನು ಮತ್ತು ಆ ಟೈಮಲ್ಲಿ ಬ್ಲಡ್ ಬ್ಯಾಂಕ್ಗಳಲ್ಲಿ ಬ್ಲಡ್ ಸಿಗ್ತಾ ಇರಲಿಲ್ಲ ಆ ಸಮಯದಲ್ಲಿ ಬ್ಲಡ್ ಕ್ಯಾಂಪ್ ನಡೆಸುವಂಥದ್ದು ಈ ರೀತಿ ಬೇರೆ ಬೇರೆ ಚಟುವಟಿಕೆಗಳ ಮೂಲಕ ನಾನು ಜನರನ್ನು ತಲುಪುವಂಥ ಕೆಲಸವನ್ನು ಮಾಡಿದ್ವಿ ಮತ್ತು ಯಾವುದೇ ಸ ಮತ್ತು ಸಂಘ ಸಂಸ್ಥೆಗಳಿಂದ ಯಾವುದಾದ್ರೂ ಅಣ್ಣಮ್ಮನ ಕೂಡಿಸುವಂಥದ್ದು ಗಣೇಶನ ಕೂಡಿಸುವಂಥದ್ದು ಈ ರೀತಿ ಎಲ್ಲೇ ಕಾರ್ಯಕ್ರಮ ಆದರೂ ನನ್ನನ್ನು ಕರಿತಾಯಿದ್ರು ಆಹ್ವಾನ ಮಾಡ್ತಾಯಿದ್ರು ನಾನು ಹೋಗ್ತಾಯಿದ್ದೆ ಎಲ್ಲರ ಜೊತೆ ಸಂಪರ್ಕ ಇಟ್ಕೊಂಡಿದ್ದೀನಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಮೂಲಕ ಮತ್ತು ನಮ್ಮ ಪಕ್ಷನೂ ಕೂಡ ಜವಾಬ್ದಾರಿ ನನಗೆ ಈ ಈಗಿನ ನನ್ನ ಜವಾಬ್ದಾರಿ ಬೆಂಗಳೂರು ಕೇಂದ್ರ ಜಿಲ್ಲೆಯಲ್ಲಿ ನಾನು ಕಾರ್ಯದರ್ಶಿಯಾಗಿ ನನ್ನ ನನ್ನ ಜವಾಬ್ದಾರಿ ನಿರ್ವಹಣೆ ಮಾಡ್ತಾಯಿದ್ದೀನಿ ಆ ಜವಾಬ್ದಾರಿ ಇಟ್ಕೊಂಡು ಕೂಡ ನಾನು ಸಂಘಟನೆಯ ಮೂಲಕ ನಾನು ಪ್ರತಿಯೊಂದು ಮತದಾರನನ್ನು ಭೇಟಿ ಮಾಡೋವಂಥ ಕೆಲಸನ ನಾನು ಮಾಡ್ಕೊಂಡೇ ಬರ್ತಾಯಿದ್ದೀನಿ ಸಪ್ತಗಿರಿಗೌಡು ತುಂಬ ಸಾಫ್ಟು ಈ ಸೈಲೆಂಟ್ ದಿನೇಶ್ ಗುಂಡು ದಿನೇಶ್ ಗುಂಡು ಅವೇನಿದಾರಲ್ಲ ಒಂದು ಸ್ವಲ್ಪ ಗ್ರೌಂಡಲ್ಲಿ ಭಾಳ ಗ್ರಿಪ್ ಇಟ್ಕೊಬಿಟ್ಟವ್ರೆ ಅವ್ರ ಜೊತೆ ಚುನಾವಣೆ ಮಾಡೋದು ಈಸಿ ಅಲ್ಲ ಅಂತ ಹೇಳ್ತಾರೆ ಹೌದಾ ಸಾಫ್ಟ್ ಅಂತಂದರೆ ಇವಾಗ ನನ್ನ ಮಾತು ಈ ರೀತಿ ಇರ್ಬೋದು ಬಟ್ ನಾನು ಕೆಲಸ ಮಾಡ್ಬೇಕಾದ್ರೆ ನಾನು ಯಾವ ರೀತಿ ಕೆಲಸ ಮಾಡಬೇಕು ಆ ರೀತಿ ಕೆಲಸ ಮಾಡ್ತೀನಿ ನಾನು ಇದೇ ಥರ ಸಾಫ್ಟ್ ಅಂತ ಅಂದ್ಕೊಂಡೆ ಅವ್ರು ಏನ್ ಮಾಡ್ಬಿಟ್ಟು ಲಾಸ್ಟ್ ಟೈಮ್ ಬರೀ ಹತ್ತು ಸಾವಿರ ಮತ್ತಲ್ಲಿ ಹೋಯ್ತು ಇಪ್ಪತ್ತು ದಿವಸದಲ್ಲಿ ಈ ಸಲ ಯಾರು ಸಾಫ್ಟ್ ಇದ್ದಾರೆ ಯಾರು ಹಾರ್ಡ್ ಇದ್ದಾರೆ ಎಲ್ಲ ಗೊತ್ತಾಗುತ್ತೆ ಎಲೆಕ್ಷನ್ ರಿಸಲ್ಟ್ ಬಂದಮೇಲೆ ಸಕಲ ರೀತಿಯಲ್ಲೂ ಚುನಾವಣೆ ಮಾಡಕ್ಕೆ ತಯಾರಾಗಿರ್ತಾವೆ ಸಕಲ ರೀತಿ ಅಂತಂದ್ರೆ ನಾವು ಚುನಾವಣೆನ ಚುನಾವಣೆ ಹೇಗೆ ಮಾಡಬೇಕು ಆ ರೀತಿ ಮಾಡ್ತೀವಿ ಅಂದರೆ ನಾವು ಮತದಾರನ ಹೇಗೆ ಭೇಟಿ ಮಾಡಬೇಕು ಅವ್ರಿಗೆ ಹೇಗೆ ಕನ್ವಿನ್ಸ್ ಮಾಡಬೇಕು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನೇನು ಕೆಲಸಗಳನ್ನು ಮಾಡಿದೆ ಅವೆಲ್ಲವನ್ನ ಜನಕ್ಕೆ ಮುಟ್ಟೋವಂಥ ಕೆಲಸಗಳನ್ನು ಮಾಡ್ತೀವಿ ಮತ್ತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ್ದು ಬಹಳಷ್ಟು ಯೋಜನೆಗಳಿತ್ತೆ ಆ ಯೋಜನೆಗಳು ಯಾವುದು ಆ ಕಟ್ಟೆ ಕಡ ಮನುಷ್ಯನ ತಲುಪ್ತಾ ಇಲ್ಲ ಆ ತಲುಪ್ತೋದಕ್ಕೆ ಯಾರು ಮಧ್ಯವರ್ತಿಗಳು ಮಧ್ಯದಲ್ಲಿ ಬಿಡ್ತಾ ಇಲ್ಲ ಅದ್ರ ಬಗ್ಗೆನು ನಾವು ಜನಕ್ಕೆ ನಾವು ತೋರಿಸ್ಕೊಡ್ತಾ ಇದ್ದೀವಿ ಅವ್ರು ಮಾಡಿರ್ತಕ್ಕಂಥ ಏನು ಹಳೆ ದುರಾಡಳಿತ ಇದೆ ಅವೆಲ್ಲವನ್ನ ಜನಕ್ಕೆ ಮುಟ್ಸೋ ಅಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅದು ಅವ್ರಿಗೂ ಗೊತ್ತಿದೆ ಅದಕ್ಕೋಸ್ಕರ ಅವರೇನು ಮಾಡ್ತಿದ್ದಾರೆ ಜನರ ಮಧ್ಯದಲ್ಲಿ ಹೋಗ್ಬಿಟ್ಟು ಈಗೂ ನೀವು ನಮ್ಮ ಶಾಸಕರು ಯಾರಿದ್ದಾರೆ ಇವಾಗ ಗಾಂಧಿನಗರದಲ್ಲಿ ಅವರು ಈಗೂ ಕೂಡ ಅವ್ರು ಕೆಲಸ ಮಾಡಿಲ್ಲ ಅಂತ ಅವ್ರಿಗೂ ಗೊತ್ತಿರೋದ್ರಿಂದ ಆ ಕಾನ್ಫಿಡೆನ್ಸ್ ಇದೆ ನಾನು ಕೆಲಸ ಮಾಡಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಈಗೂ ಅಲ್ಲಿ ಕುಕ್ಕರ್ ಹಂಚೋದು ಪಾತ್ರೆ ಹಂಚೋದು ಅಕ್ಕಿ ಹಂಚೋದು ಅದನ್ನು ನಾನು ನಾನು ಸುಮ್ಮನೆ ಆರೋಪ ಮಾಡ್ತಾ ಇಲ್ಲ ಅವ್ರದೇ ಫೇಸ್ಬುಕ್ಕಲ್ಲಿ ಅವ್ರದೇ ಸೋಷಿಯಲ್ ಮೀಡ್ಯಾದಲ್ಲಿ ಅವರೇ ಹಂಚ್ಕೊತಾ ಇದ್ದಾರೆ ನಾನು ಇದನ್ನು ಹಂಚ್ತಾ ಇದ್ದೀನಿ ಇವತ್ತು ಇದನ್ನು ಹಂಚ್ತಾ ಇದ್ದೀನಿ ಅಂತೇಳಿ ಅಂದರೆ ಅದನ್ನೆಲ್ಲ ಹಂಚ್ತಾ ಇದ್ದಾರೆ ಜನಕ್ಕೆ ಅಂತಂದರೆ ಅದರಲ್ಲಿ ಅರ್ಥ ಏನು ಬಡವ್ರನ್ನ ಬಡವರಾಗೇ ಬಿಟ್ಟಿದ್ದಾರೆ ಅವ್ರು ಏನೂ ಕೆಲಸ ಮಾಡಿಲ್ಲ ಅವರು ಅವ್ರ ಜೀವನ ಶೈಲಿ ಅವ್ರ ಜೀವನ ಮಟ್ಟ ಇನ್ನೂ ಮೇಲಕ್ಕೆ ಏರಿಲ್ಲ ಅದಕ್ಕೋಸ್ಕರ ಅವ್ರು ಇದನ್ನೆಲ್ಲ ಹಂಚಿ ನಾನು ಅದನ್ನು ಓಟನ್ನು ಕೊಂಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನೋದನ್ನ ಅವರೇ ತೋರಿಸ್ಕೊತಾ ಇದ್ದಾರೆ ಜನ ಅದು ಅರ್ಥ ಮಾಡ್ಕೊಂಡಿದ್ದಾರೆ ಜನ ಅದೇನು ಬೇಕೋ ಅದೆಲ್ಲ ಅವ್ರು

ನಾವು ಯಾರು ಬರದಬೇಕಾಗಿಲ್ಲ ನೀವೇ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಸ್ಲಮ್ ಏರಿಯಾಗಳು ಆಗಿರ್ಬೋದು ಅಲ್ಲಿ ರೆಸಿಡೆನ್ಸ್ ಯಾವುದೇ ರೆಸಿಡೆನ್ಷಿಯಲ್ ಏರಿಯಾ ನೀವು ಹೋಗಿ ಮೇನ್ ರೋಡ್ಗಳು ನೀವು ಚೆನ್ನಾಗಿ ಕಾಣಬಹುದು ಅಂತಂದರೆ ಅದು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ನಗರೋತ್ಥಾನ ಯೋಜನೆಗಳಲ್ಲಿ ಸಾವಿರಾರು ಕೋಟಿ ಅನುದಾನ ಬಂದಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಅದ್ರ ಅದೆಲ್ಲ ಆರ್ಟೀರಿಯರ್ ರಸ್ತೆಗಳು ಯಾಕೆಂದ್ರೆ ಸಿಟಿ ಸೆಂಟರ್ ಇದು ಹಾರ್ಟ್ ಆಫ್ ದಿ ಸಿಟಿ ಸೊ ಸಿಟಿ ಸೆಂಟರ್ ಆಗಿರೋದ್ರಿಂದ ಅಲ್ಲಿ ರಸ್ತೆಗಳು ಆಗಲೇಬೇಕು ಸೊ ನಗರದ ಯೋಜನೆಗಳಲ್ಲಿ ಏನು ಬರುತ್ತೆ ಆ ಯೋಜನೆಗಳಲ್ಲಿ ಫುಟ್ಪಾತು ರೋಡ್ಗಳನ್ನು ಮಾಡಿರ್ತಾರೆ ಬಟ್ ಇಂಟೀರಿಯರ್ ರೋಡ್ಸ್ ನೀವು ನೋಡಿ ಎಲ್ಲಿ ಜನ ವಾಸ ಇರ್ತಾರೆ ಅವ್ರಿಗೆ ಮೂಲಭೂತ ಸೌಕರ್ಯ ಈಗೂ ಕೂಡ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಬೆಂಗಳೂರು ಅಂದ್ರೆ ನಾವು ನಾಲೆಡ್ಜ್ ಸಿಟಿ ನಾವು ಐ ಟಿ ಸಿಟಿ ಅಂತ ಬೆಂಗಳೂರನ್ನ ಕರಿತೀವಿ ಇಂತ ಒಂದು ಸಿಟಿನಲ್ಲಿ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಪ್ರತಿಷ್ಠಿತವಾದಂತ ಒಂದು ಕಾನ್ಸ್ಟೆನ್ಸಿನಲ್ಲಿ ಈಗೂ ಮೂಲಭೂತ ಸೌಕರ್ಯಕ್ಕೆ ಜನ ಆಹಾಕಾರ ಪಡ್ತಾ ಇದ್ದಾರೆ ಅಂತಂದ್ರೆ ನೀವು ನೀರು ಈಗೂ ಒನ್ ಅವರ್ ಮೇಲೆ ನೀರು ಬಿಡೋದಿಲ್ಲ ಕುಡಿಯೋ ನೀರು ಅಲ್ಲಲ್ಲೇ ಬೋರ್ಗಳು ತೆಗಿಸ್ತಿದಾರೆ ಆ ಬೋರ್ಗಳು ಅಲ್ಲಲ್ಲೇ ಕೆಟ್ಟೋಗ್ತಾ ಇರುತ್ತೆ ಅದನ್ನು ಸರಿ ಮಾಡಿಸೋ ಕೆಲಸ ಮಾಡೋದಿಲ್ಲ ಚರಂಡಿ ನೀರೆಲ್ಲ ಮ ಇದ್ರ ಕುಡಿಯೋ ನೀರು ಜೊತೆ ಸೇರ್ಕೊಂಡ್ಬಿಡುತ್ತೆ ಪಿ ಚಿಕ್ಕಪೇಟೆ ಬಳೆಪೇಟೆ ಭಾಗದಲ್ಲೆಲ್ಲ ಅದನ್ನು ಇದುವರೆಗೂ ಯಾರೂ ಅಡ್ರೆಸ್ ಮಾಡ್ತಾಯಿಲ್ಲ ರಸ್ತೆಗಳು ಭಾಳ ಕಿರಿದಾಗಿದೆ ಆದರೆ ರಸ್ತೆಗಳು ದೊಡ್ಡದು ಮಾಡಬೇಕು ಅಂತ ಹೇಳೋಕ್ಕಾಗದು ಯಾಕೆಂದರೆ ರಸ್ತೆಗಳು ದೊಡ್ಡದು ಮಾಡೋಕ್ಕಾಗೋದಿಲ್ಲ ನಮಗೂ ಗೊತ್ತಿದೆ ಆದರೆ ಇರತಕ್ಕಂಥ ರಸ್ತೆಗಳನ್ನ ಸರಿ ಮಾಡಿ ಅಲ್ಲಿ ಒಳಚರಂಡಿ ವ್ಯವಸ್ಥೆಗಳನ್ನ ಸರಿ ಮಾಡಿಸಿ ಪಾರ್ಕಿಂಗ್ ವ್ಯವಸ್ಥೆಗೆ ಅದಕ್ಕೇನಾದರೂ ಒಂದು ಉಪಾಯ ಹುಡುಕಿ ಈ ಥರ ಭಾಳಷ್ಟು ಸಮಸ್ಯೆಗಳಿದೆ ಅದರಲ್ಲೂ ಸ್ಲಮ್ ಭಾಗದಲ್ಲಿ ಏನಿದೆ ಈ ಸ್ಲಮ್ ಬೋರ್ಡೇ ನಮ್ಮ ಕ್ಷೇತ್ರದಲ್ಲಿದೆ ಆ ಸ್ಲಮ್ಮು ಹೇಗೆ ಅಂತಂದ್ರೆ ನಿಮ್ಗೆ ಸ್ಲಮ್ ಬೋರ್ಡು ಈ ದೀಪದ ಕೆಳಗೆ ನೆರಳು ಅಂತ ಹೇಳ್ತಾರಲ್ಲ ಆ ರೀತಿ ಸುತ್ತ ಸ್ಲಮ್ ಇರ್ತಕ್ಕಂಥ ಜಾಗದಲ್ಲಿ ಸ್ಲಮ್ ಬೋರ್ಡ್ ಇದೆ ಈಗೂ ಅದನ್ನ ನಿರ್ವಹಣೆ ಮಾಡಕ್ ಇಲ್ಲ ಅದಕ್ಕಾಗಿ ಹಲವು ಬಾರಿ ಸಚಿವರಾಗಿದ್ದವರು ದೊಡ್ಡ ದೊಡ್ಡ ಜವಾಬ್ದಾರಿ ನಿರ್ವಹಿಸ್ತವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸು ಕಾಣ್ತಾರವರು ಇರೋ ದಿನೇಶ್ ಗುಂಡೂರಾವ್ ಯಾವ್ದು ಕಣ್ ಕಾಣ್ತಿಲ್ವಾ ಅವ್ರಿಗೆ ಹಾಗಾದ್ರೆ ಕಣ್ಣಿದ್ದು ಕುರ್ಡ್ರಾಗಿದ್ದಾರೆ ಅಂತ ಅನ್ಸುತ್ತೆ ನನಗೆ ಒಂದೊಂದ್ಸಲಿ ಅವ್ರಿಗೆ ಅವ್ರಿಗೆ ಆ ಒಂದು ಓವರ್ ಕಾನ್ಫಿಡೆನ್ಸು ಏನೋ ಆ ರೀತಿ ಇರಬಹುದು ಯಾಕೆ ಅಂತಂದ್ರೆ ಜನ ಏನು ಕೆಲಸ ಮಾಡಲಿಲ್ಲ ಅಂದ್ರೂ ಜನ ಓಟ್ ಹಾಕ್ತಾರಲ್ಲಪ್ಪ ನನಗೆ ನನಗೇನು ನಾಲ್ಕೂವರೆ ವರ್ಷದ ತನಕ ಯಾರಿಗೂ ಕೈಗೆ ಸಿಗೋದಿಲ್ಲ ಅವರು ಯಾರು ಏನು ಕೆಲಸ ಮಾಡೋದಿಲ್ಲ ನಾಲ್ಕೂವರೆ ವರ್ಷ ಆದಮೇಲೆ ಕೊನೆ ಆರು ತಿಂಗಳು ಮೂರು ತಿಂಗಳು ಬಂದು ನಿಮ್ಮ ಜನಕ್ಕೆ ಅದು ಇದು ಕೊಟ್ಬಿಡ್ತಾರೆ ಅಕ್ಕಿ ಕೊಡೋದು ದುಡ್ಡು ಕೊಡೋದು ಮಾಡಿ ಸ್ಲಮ್ ಜನಕ್ಕೆ ಪಾಪ ಅವ್ರು ಏಮಾರ್ಸ್ಬಿಟ್ಟು ಓಟ್ ಹಾಕ್ಸ್ಕೊಳೋಂಥ ಅಂತ ಕೆಲಸ ಅವತ್ತಿಂದ ನಡ್ಕೊಂಬರ್ತಿರ್ತಕ್ಕಂಥದ್ದು ಅದೇ ಈ ರೀತಿನೂ ಈ ಸಲೇನು ಮಾಡ್ಕೊಂಡು ಹೋಗ್ಬೋದು ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಹೋಗ್ತಾ ಇರಬೇಕು ಅಂತ ಕಾಣುತ್ತೆ ಯಾಕೆ ಅಂತಂದರೆ ಏನು ಕೆಲಸಗಳು ಆಗಿಲ್ಲ ನೀವು ಎಷ್ಟೋ ಕಡೆ ಸ್ಲಮ್ಗಳಲ್ಲಿ ನೀವು ಒಂದು ನಾನ್ನೂರು ಐನೂರು ಮನೆಗಳಿದ್ರೆ ಅಲ್ಲಿ ಹತ್ತರಿಂದ ಹನ್ನೊಂದು ಬಾತ್ರೂಮ್ ಇರುತ್ತೆ ಟಾಯ್ಲೆಟ್ ಇರುತ್ತೆ ನಿಮ್ಗೆ ನರೇಂದ್ರ ಮೋದಿ ಅವರು ಈಗ ಬಂದಿರತಕ್ಕಂಥ ಒಂಬತ್ತು ವರ್ಷದಲ್ಲಿ ಹನ್ನೊಂದು ಕೋಟಿ ಟಾಯ್ಲೆಟ್ ಅನ್ನು ಇಡೀ ದೇಶಾದ್ಯಂತ ಕಟ್ಟಿರ್ತಕ್ಕಂಥದ್ದು ಆದ್ರೆ ನಮ್ದು ಬೆಂಗಳೂರು ಸಿಟಿ ಒಳಗಡೆ ಇಂತ ಸಿಟಿ ಸೆಂಟ್ರಲ್ಲೇ ನಮ್ಗೆ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಅಲ್ಲಿ ಹೋಗ್ಬಿಟ್ಟು ರೈಲ್ವೆ ಕಂಬಿ ಪಕ್ಕ ಕುತ್ಕೊಂಡು ಟಾಯ್ಲೆಟ್ ಮಾಡ್ತಾರೆ ಇದು ರೆಕಾರ್ಡ್ ನೀವೇ ಹೋಗಿ ನಾನೇನ್ ಬರೋದೇ ಬೇಕಾಗಿ ಸರ್ಕಾರದಿಂದ ಶೌಚಾಲಯಗಳು ನಿರ್ಮಾಣ ಆಗಿರೋ ಟೈಮಲ್ಲಿ ಬೆಂಗಳೂರಿನ ಹೃದಯ ಭಾಗ ವಿಧಾನಸೌಧದಿಂದ ನಾಲ್ಕೈದು ಕಿಲೋಮೀಟರ್ ಇಲ್ಲ ಗಾಂಧಿನಗರ ಕ್ಷೇತ್ರದಲ್ಲಿ ಜನಕ್ಕೆ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ನಾನು ಇದನ್ನು ನಾನು ಹೇಳೋದಲ್ಲ ನೀವೇ ಹೋಗಿ ಕಣ್ಣಾರೆ ತುಂಬ ದೂರ ಹೋಗ್ಬೇಕಾಗಿಲ್ಲ ನೀವು ಮಂತ್ರಿ ಮಾಲ್ ಮಂತ್ರಿ ಮಾಲ್ ಹಿಂಭಾಗಕ್ಕೆ ಹೋಗಿ ಸಾಕು ಅಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ಆ ರೈಲ್ವೆ ಟ್ರ್ಯಾಕ್ಗೆ ಆ ಹಿಂದಗಡೆ ಇರ್ತಕ್ಕಂಥ ಒಂದಷ್ಟು ರೆಸಿಡೆನ್ಷಿಯಲ್ ಏರಿಯಾಸ್ ಇದೆ ಅಲ್ಲಿ ಭಾಳ ಕಷ್ಟ ಬಡವರು ಇರ್ತಕ್ಕಂಥ ಜಾಗ ಅವರು ರೈಲ್ವೆ ಟ್ರ್ಯಾಕ್ ದಾಟಬೇಕಾದ್ರೆ ಭಾಳ ಕಷ್ಟಪಡ್ತಾರೆ ಅಲ್ಲಿ ಜನ ಯಾಕೆ ಅಂತಂದ್ರೆ ಅಲ್ಲೊಂದು ಅಂಡರ್ ಪಾಸ್ ಮಾಡಿಸಿ ಅಂತ ಇವರು ಯಾವಾಗ ಎಮ್ ಎಲ್ ಎ ಆದರೂ ಅವತ್ತಿಂದನೂ ಅಲ್ಲೊಂದು ದೊಡ್ಡ ಬೇಡಿಕೆ ಇದೆ ಒಂದು ಅಂಡರ್ ಪಾಸ್ ಅಂದರೆ ಗಾಡಿಗಳು ಹೋಗೋಕ್ಕಲ್ಲ ನಡ್ಕೊಂಡು ಹೋಗೋದಕ್ಕೆ ಒಬ್ಬ ಮನುಷ್ಯನ ಹೋಗೋದಕ್ಕೆ ಒಂದು ರೈಲ್ವೆ ಅಂಡರ್ ಪಾಸ್ ಮಾಡಿಸಿ ಅಂತ ಕೇಳ್ತಾ ಇದ್ದಾರೆ ಯಾಕೆಂದರೆ ಭಾಳಷ್ಟು ಜನ ಕಿವಿಯಲ್ಲಿ ಹೆಡ್ಫೋನ್ ಹಾಕ್ಕೊಂಡು ಮತ್ತು ಇವಾಗಂತೂ ಟ್ರೈನ್ಗಳು ಭಾಳ ಸೈಲೆಂಟಾಗಿ ಬರುತ್ತೆ ಗೊತ್ತಾಗಲಿ ಎಷ್ಟೋ ಆ್ಯಕ್ಸಿಡೆಂಟ್ಸ್ ಆಗಿ ತುಂಬ ಜನ ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡ್ಬೇಕಾದ್ರೆ ತೀರ್ಕೊಂಡೋಗಿರ್ತಕ್ಕಂಥ ಸಂಗತಿಗಳಿದೆ ನಮ್ಮ ಮುಂದೆ ಅದನ್ನು ಮಾಡಿಸಿ ಅಂತಂದ್ರೆ ಅದು ಹೋಗಿಲ್ಲ ಅಲ್ಲೇ ಬೆಳಗ್ಗೆ ಕೂತ್ಕೊಂಡು ಭಾಳಷ್ಟು ಜನ ಟಾಯ್ಲೆಟ್ ಮಾಡ್ತಾ ಇರ್ತಾರೆ ಅಂಥ ಪರಿಸ್ಥಿತಿ ದುಸ್ಥಿತಿ ಈಗೂ ಕೂಡ ಇದೆ ಈಗ ನಾನು ಮಾತಾಡ್ತಾ ಇರೋ ಸಮಯದಲ್ಲೂ ಈಗೂ ನಡೀತಾ ಇದೆ ಅದನ್ನು ಬೆಂಗಳೂರಲ್ಲಿ ಇನ್ನೂ ಆ ಸನ್ನಿವೇಶ ಗಾಂಧಿನಗರದಲ್ಲಿ ಇನ್ನೂ ಗಾಂಧಿನಗರದಲ್ಲಿ ಮಾತನಾಡುವ ಹಲವು ಖಾತೆಗಳನ್ನ ನಿಭಾಯಿಸಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಇದೆಲ್ಲ ಹ್ಯಾಂಡಲ್ ಮಾಡಕ್ಕೆ ಯಾವ ರೀತಿ ಫೇಲ್ ಆದ್ರು ಅಂತ ಅದೇ ನನಗೂ ಆಶ್ಚರ್ಯ ಯಾಕೆಂತಂದ್ರೆ ಅವರು ಅವ್ರ ತಂದೆಯವರು ಕೂಡ ಚೀಫ್ ಮಿನಿಸ್ಟರ್ ಆಗಿದ್ದಂತವ್ರು ಅವ್ರಿಗೇನು ರಾಜಕೀಯ ಹಿನ್ನೆಲೆ ಏನಿಲ್ಲ ಹೇಳಿ ಅವ್ರು ಬಹಳ ಬುದ್ಧಿವಂತರಿದ್ದಾರೆ ಜನನ ಚೆನ್ನಾಗಿ ನೋಡ್ಕೋಬೋದಾಗಿತ್ತು ಬಟ್ ಕಾಂಗ್ರೆಸ್ ಸಂಸ್ಕೃತಿ ಹೇಗೆ ಅಂತಂದ್ರೆ ಮುಂಚೆಯಿಂದನೂ ನೀವು ನೋಡ್ಕೊಂಡ್ ಜನ ಬುದ್ಧಿವಂತರಾಗ್ಬಿಟ್ರೆ ಜನ ಓಡಾಡಕ್ ಸ್ಟಾರ್ಟ್ ಮಾಡಿದ್ರೆ ಜನ ವಿದ್ಯಾವಂತರಾಗ್ಬಿಟ್ರೆ ನಮಗೆ ಓಟ್ ಹಾಕಲ್ಲ ಗರೀಬಿ ಹಟಾವೋ ಅಂತ ಆಂದೋಲನ ಮಾಡ್ಕೊಂಡು ಜನಗಳನ್ನ ಶ್ರೀಮಂತರು ಮಾಡ್ಬೇಕು ಅಂತ ಓಟ್ ಅವ್ರ ಅವ್ರಂಗ್ ಮಾಡ್ತಾರ ಅದನ್ನ ಅದು ಬರೀ ಘೋಷಣೆ ಆಗಿ ಉಳ್ಕೊಂಡಿದೆ ಹೊರತು ಗರೀಬ್ ಹಟಾವೋ ಆಗಿದೆ ಹೊರತು ಗರೀಬಿ ಹಟಾವೋ ಆಗೇ ಇಲ್ಲ ಗರೀಬ್ ಹಠಾವ ಆಗಿದೆ ಅವ್ರದ್ದು ಅವರು ಯಾರ ಜನ ಬುದ್ಧ್ವಂತರಾದರೆ ಈಗೂ ನೋಡಿ ಅದೇ ಅವ್ರಿಗೆ ಅವ್ರಿಗೆ ಏನು ಅವ್ರದ್ದು ಮತ ಬ್ಯಾಂಕು ಅಂತ ಹೇಳ್ಕೊತಾರಲ್ಲ ಅವರಲ್ಲಿ ಯಾರನ್ನ ಸ್ವಲ್ಪ ಓದಿರೋಂಥವ್ರು ಯಾರಾನ ಯಂಗ್ಸ್ಟರ್ಸ್ ಇವಾಗಿದ್ದಾರಲ್ಲ ಅವ್ರು ಹೇಳ್ತಾರೆ ನನಗೆ ಇವಾಗ ಸಿಕ್ಕಿದ್ರೆ ನಾನು ನಾವು ಅಪ್ಪ ಅಮ್ಮ ಮಾಡಿದ್ದು ತಪ್ಪು ಮಾಡೋಲ್ಲ ಸರ್ ಈ ಸಲ ಡೆಫಿನೆಟ್ಟಾಗಿ ಮೋದಿ ಅವ್ರಿಗೆ ವೋಟ್ ಮಾಡ್ತೀನಿ ಡೆಫಿನೆಟ್ ಆಗಲಿ ಬಿ ಜೆ ಪಿ ವೋಟ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಜನ ಬುದ್ಧವಂತರಾದರೆ ನಮ್ಮ ಜೊತೆಗೆ ನಿಲ್ಲಲ್ಲ ಅನ್ನೋದು ಅವ್ರ ಕಾನ್ಫಿಡೆನ್ಸ್ ಬಂದ್ಬಿಡಿದೆ ಗೊತ್ತಾಗ್ಬಿಟ್ಟಿದೆ ನೀವು ಹಾಗೇ ಇರಿ ಇವಾಗ ನೀವೇ ಈಗ ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷದಲ್ಲಿ ಅವ್ರದೇ ಸರ್ಕಾರ ಹದಿನೆಂಟು ಹತ್ತೊಂಬತ್ತು ವರ್ಷ ಅವ್ರದೇ ಸರ್ಕಾರ ನಡೆದಿತ್ತು ಅದರಲ್ಲಿ ಇವರು ಕೂಡ ಮಂತ್ರಿ ಆಗಿದ್ದಂಥವ್ರು ಮತ್ತು ಅವ್ರದೇ ಪಕ್ಷದಲ್ಲಿ ಭಾಳ ಉನ್ನತ ಸ್ಥಾನಕ್ಕೆ ಹೋಗಿದ್ದಂಥವ್ರು ಪ್ರಭಾವಿಗಳಾಗಿದ್ದರು ಎಷ್ಟೋ ಯೋಜನೆಗಳು ತರುವುದಾಗಿತ್ತು ನೀವು ಅವರು ಮಾಡಿರ್ತಕ್ಕಂಥ ಇಂಥದ್ದು ಯಾವುದಾದ್ರೂ ಒಂದು ದೊಡ್ಡ ಯೋಜನೆ ನಾನು ಕ್ಷೇತ್ರಕ್ಕೆ ಇಂಥದ್ದೊಂದು ಯೋ ದೊಡ್ಡ ಶಾಲೆ ತಂದಿದ್ದೀನಿ ಇಂಥ ಒಂದು ದೊಡ್ಡ ಆಸ್ಪತ್ರೆಯನ್ನು ಕಟ್ಟಿಸ್ಕೊಟ್ಟಿದ್ದೀನಿ ಇಂಥ ಒಂದು ದೊಡ್ಡ ಯೋಜನೆಯನ್ನು ತಂದು ಜನಕ್ಕೆ ಒಂದು ನಾಲ್ಕು ಜನಕ್ಕೆ ಉಪಯೋಗ ಆಗಿದೆ ಅಥವಾ ಇರ್ತಕ್ಕಂಥ ಶಾಲೆಗಳನ್ನು ನಾವು ಉನ್ನತೀಕರಣ ಮಾಡಿ ಅದು ಸ್ಮಾರ್ಟ್ ಕ್ಲಾಸಸ್ ಮಾಡೋ ಏನಾದರೂ ಮಾಡಿದೀವಾ ಅಥವಾ ದೊಡ್ಡ ಯಾವುದಾದ್ರೂ ಒಂದು ಗ್ರೌಂಡು ಅಥವಾ ಸ್ಟೇಡಿಯಮ್ಮು ಏನಾದರೂ ನಿರ್ಮಾಣ ಮಾಡಿದೀವಾ ಇರ್ತಕ್ಕಂಥ ಗ್ರೌಂಡು ಶಾಲೆ ಇದನ್ನೇ ಉಳಿಸ್ಕೊಳಕಾಗಿಲ್ಲ ಅಲ್ಲಿ ಒಂದು ಪ್ರತಿಭಾ ಗ್ರೌಂಡ್ ಅಂತ ಇತ್ತು ಕೆರೆ ಜಾಗದಲ್ಲಿ ಅಲ್ಲಿ ನಾವು ಸ್ಕೂಲಲ್ಲಿ ನಾವು ಕಾಲೇಜಲ್ಲಿ ಇದ್ದಾಗೆಲ್ಲ ನಾವು ಆಟ ಆಡ್ತಿದ್ವಿ ಕ್ರಿಕೆಟ್ ಆಡ್ತಾ ಇದ್ದಂಥ ಜಾಗ ದೊಡ್ಡದಾದಂಥ ಗ್ರೌಂಡ್ ಅದು ಮೆಟ್ರೋ ಬಂದ್ ಟೈಮಲ್ಲಿ ಒಂದಷ್ಟು ಜಾಗ ಹೋಯ್ತದು ಬಟ್ ಈಗೂ ಒಂದು ಮೂರರಿಂದ ನಾಲ್ಕು ಎಕರೆ ಜಾಗ ಇದೆ ಆ ಜಾಗನ ಒಂದು ಒಳ್ಳೆ ಸ್ಟೇಡಿಯಂ ಮಾಡಿ ಅಲ್ಲಿ ಸುತ್ತಮುತ್ತ ಆಡ್ತಕ್ಕಂಥ ಮಕ್ಕಳಿಗೆ ಒಂದು ಸ್ಟೇಡಿಯಂ ಅಥವಾ ಖಾಲಿ ಗ್ರೌಂಡ್ ಮಾಡಿಬಿಟ್ಟಿದ್ರು ಸಾಕಾಗಿತ್ತು ಅದನ್ನ ಉಳಿಸ್ಕೊಳಕ್ ಆಗಿಲ್ಲ ಅದನ್ನ ಪೊಲೀಸ್ನವ್ರಿಗೆ ಬಿಟ್ಟು ಅಲ್ಲೆಲ್ಲ ಗುಜರಿ ಗಾಡಿಗಳನ್ನ ತಗೊಂಬಂದು ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಜನಕ್ಕೆ ಹಾವು ಚೇಳು ಇದೆಲ್ಲ ಓಡಾಡುತ್ತೆ ಅಲ್ಲಿ ಪಾಪ ಅಲ್ಲಿ ಜನಕ್ಕೆ ಓಡಾಡೋಕ್ಕೆ ಕಷ್ಟ ಅಲ್ಲಿ ಆ ರೀತಿ ಪರಿಸ್ಥಿತಿ ಇದೆ ಅದನ್ನ ಭಾಳ ಬಹಳ ವರ್ಷದಿಂದ ಅದು ಬೇಡಿಕೆ ಇದೆ ಅದನ್ನ ಸರಿ ಮಾಡಿಸಿಕೊಡಿ ಅಂತೇಳಿ ಯಾವ್ದಕ್ಕೂ ಕೂಡ ಕಣ್ಣು ಆಡ್ಸೋದಿಲ್ಲ ಬರೋದಿಲ್ಲ ಜನ ಹೋಗಿ ಏನಾದರೂ ಕೇಳಿದ್ರೆ ನಮ್ಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಅವ್ರು ಸುತ್ತಮುತ್ತ ಒಂದ್ ಇಪ್ಪತ್ತ ಮೂವತ್ ಜನ ಗೂಂಡಾಗಳು ಇಟ್ಕೊಂಡ್ಬಿಟ್ಟಿರ್ತಾರೆ ಅವರುಗಳೆಲ್ಲ ಬಾಯಿ ಮುಚ್ಚಿದ ಏ ಮಾಡ್ತಾಡ್ಬೇಡ ಸುಳ್ಳಿರಮ್ಮ ಸುನಿರಮ್ಮ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ಕಟ್ಕೊಂಡು ಹೋಗ್ತಾರೆ ಯಾರು ಮಾತಾಡಕ್ ಕೂಡ ಅಲ್ಲಿ ಸ್ವಾತಂತ್ರ್ಯ ಇಲ್ಲ ಈ ರೀತಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ದಿನೇಶ್ ಗುಂಡೂರಾವ್ ಅವ್ರನ್ನ ಈ ಹೇಳಿಕೆಗಳು ಕೊಡೋದ್ರ ಮೂಲಕ ದಿನೇಶ್ ಗುಂಡಾರಾವ್ ತರ ಕರಿತಾ ಇದೀರಿ ನೀವು ನಾನು ಪಕ್ಕಪಕ್ಕ ಹೇಳ್ಕೊಂಡು ಓಡಾಡ್ತಾರ ಅವರು ನಿಜಾನಾ ಅವ್ರ ಜೊತೆ ಇರತಕ್ಕಂಥ ಭಾಳಷ್ಟು ಜನ ನೀವು ಫೋಟೋಗಳು ತೋರಿಸ್ಬಿಟ್ರೆ ಅವರೆಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಫೋಟೋ ಇರ್ತಕ್ಕಂಥ ಇರುತ್ತಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಸಣ್ಣ ಸಣ್ಣ ಫೋಟೋ ಹಾಕಿರ್ತಾರೆ ನೋಡಿ ಸ್ಟೈಮ್ ಸೈಜ್ ಫೋಟೋ ಅದರಲ್ಲಿರುವಂತವ್ರು ಬಹಳ ಜನ ಸಿಗ್ತಾರೆ ರೌಡಿ ಇರ್ತಾರೆ ತುಂಬಾ ಜನ ಸಿಗ್ತಾರೆ ಏನು ಬೆಳಗ್ಗೆ ಇದ್ರೆ ಬಿಜೆಪಿ ಬೆಲೆ ಏರಿಕೆ ಮಾಡೈತೆ ಬಿಜೆಪಿ ಆ ತರ ಈ ತರ ಅಂತ ಸ್ಟೇಟ್ಮೆಂಟ್ ಕೊಡೋ ದಿನೇಶ್ ಗುಂಡೂರಾವ್ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಪಟ್ಟಿ ಹೇಳ್ತಾ ಇದ್ದೀನಿ ನಾನು ದಿನೇಶ್ ಗುಂಡೂರವ್ರು ಕೇಳ ಕೇಳ್ತೀನಿ ಸಪ್ತಗಿರಿ ಗೌಡ್ರ ಕೂತ್ಕೊಂಡು ನೇರವಾಗಿ ನಿಮ್ಮಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಟ್ಯಾಕ್ ಅಂದ್ರೆ ಪಟ್ಟಿ ಕೊಡ್ತಾ ಇದ್ದಾರೆ ಗಾಂಧಿನಗರ ಹೆಂಗಾಗಿದೆ ಇಪ್ಪತ್ತೈದು ವರ್ಷ ನಿಮ್ಮ ಕೈಯಲ್ಲಿದ್ರು ನೀವೇನೂ ಮಾಡಲಿಲ್ಲ ಜನ ಏನೇನು ಫೇಸ್ ಮಾಡ್ತಾವೆ ಅದರಲ್ಲಿ ಭಾಳ ನನಗೂ ಆಶ್ಚರ್ಯ ಆಗಿದ್ದು ಅಂದರೆ ಶೌಚಾಲಯ ಸಮಸ್ಯೆ ರೈಲ್ವೆ ಟ್ರ್ಯಾಕ್ ಮೇಲೆ ಶೌಚಾಲಯ ಮಾಡುವಂಥ ಸನ್ನಿವೇಶ ಬೆಂಗಳೂರಿನ ಗಾಂಧಿನಗರ ಕ್ಷೇತ್ರಕ್ಕೆ ನಿರ್ಮಾಣ ಆಗಿದೆ ಅದನ್ನೂ ಕೇಳಿಲ್ಲ ಜನಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ದೊಡ್ಡ ದೊಡ್ಡ ಆರೋಪಗಳ ಪಟ್ಟಿಯನ್ನು ಮಾಡ್ತಾ ಇದ್ದಾರೆ ನಾನು ನಿಮ್ಮನ್ನು ಕೂಡ ಸುಡಿಯೋ ಕರಿತೀನಿ ದಿನೇಶ್ಗುಂಡ್ ಅವ್ರಿಗೆ ನೋಡ್ತಾ ನಿಮಗೂ ಕೂಡ ಗಮನಕ್ಕೆ ತರ್ತೀನಿ ಬಟ್ ಒಂದು ಫೈನ್ಲಿ ವಿಚಾರ ಬಿ ಜೆ ಪಿ ಅವ್ರ ಏನು ಮಾಡ್ತಿದ್ರಿ ಮತ್ತೆ ಕ್ಷೇತ್ರದಲ್ಲಿ ನಾವು ಇದನ್ನೆಲ್ಲ ಎತ್ತಿಡ್ತಕ್ಕಂಥ ಕೆಲಸ ಭಾಳಷ್ಟು ಸಲ ಮಾಡಿದ್ದೀವಿ ಮಾಡಿದ್ರು ಕೂಡ ಏನಾಗುತ್ತೆ ನಮ್ದೇ ಪಕ್ಷ ಅಧಿಕಾರದಲ್ಲಿತ್ತು ನಾವು ಕೂಡ ನಾವು ಒಂದಷ್ಟು ಸ್ಪಂದಿಸಬೇಕಾಗಿತ್ತು ಅಂತ ನಮಗೂ ಅನ್ಸುತ್ತೆ ಏನಾಗಿದೆ ಇಲ್ಲಿ ಅಧಿಕಾರಿಗಳು ಎಲ್ಲರೂ ಬಹಳಷ್ಟು ಜನ ಅವ್ರ ಜೊತೆ ಶಾಮೀಲಾಗಿದ್ದಾರೆ ನಾವು ಏನಾದ್ರು ಹೇಳಿದ್ರೆ ನಾವು ಅಲ್ಲಿ ಸುಮ್ನ ಒಂದ್ ಸಣ್ಣ ಉದಾಹರಣೆ ಇಲ್ಲಿ ಈ ಮಕ್ಕಳಿಗೆ ಇದನ್ ಪಾಠ ಹೇಳ ಕೊಡ್ತಕ್ಕಂತ ಇದಿದೆ ನಿಮ್ಗೆ ಗೊತ್ತು ಟ್ಯೂಷನ್ಗಳು ಅಂಗನವಾಡಿ ಅಂಗನವಾಡಿ ಇದೆ ಅಂಗನವಾಡಿಗಳು ಇರತಕ್ಕಂತ ಪರಿಸ್ಥಿತಿ ನೀವು ನೋಡ್ಬಿಟ್ರೆ ಅಲ್ಲಿ ಅಲ್ಲಿರ್ತಕ್ಕಂಥ ಶೌಚಾಲಯದ ವ್ಯವಸ್ಥೆ ಅಲ್ಲಿ ಅಡಿಗೆ ಮಾಡಿ ಮಕ್ಕಳಿಗೆ ಬಡಿಸ್ತಾರಲ್ಲ ಊಟ ಅದು ಎಷ್ಟು ಅನ್ಹೈಜಿನಿಕ್ ಆಗಿದೆ ಆ ಜಾಗ ಅಂತಂದ್ರೆ ನಮ್ಮ ಬಡ ಮಕ್ಕಳು ಇಂಥ ಜಾಗದಲ್ಲಿ ಹೋಗ್ಬಿಟ್ಟು ಬೆಳಗ್ಗೆ ಎದ್ದು ಕಾಲ ಕಳಿಬೇಕಾ ಅಂತ ಅನ್ನಿಸ್ಬಿಡುತ್ತೆ ನಿಮಗೆ ಅಲ್ಲಿ ಕರೆಂಟ್ ಬಿಲ್ ಕೂಡ ಕಟ್ಟಿಲ್ಲ ಎರಡು ಕಡೆ ಅದರಲ್ಲಿ ಅಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟದೆ ಒಂದು ದತ್ತಾತ್ರೇಯ ವಾರ್ಡಲ್ಲಿ ಅಲ್ಲಿ ಇನ್ನೊಂದು ಗಾಂಧಿನಗರ ವಾರ್ಡ್ ಅಲ್ಲೂ ಅಷ್ಟೇ ಎರಡು ಕಡೆ ಎಷ್ಟು ಎಷ್ಟು ಅಂದ್ರೆ ಹೀನಾಯ ಪರಿಸ್ಥಿತಿಲಿ ಇದೆ ಅಂತಂದ್ರೆ ನಮಗೆ ಅಯ್ಯೋ ಅನಿಸ್ಬಿಡ್ತಿವಿ ಈ ತರ ಈ ತರ ಜಾಗದಲ್ಲಿ ನಮ್ಮ ಮಕ್ಕಳು ಹೋಗ್ತಾರಾ ಅಂತ ಹೇಳಿ ನಾವನ್ನ ಇವ್ರು ಜೆ ಸಿ ಅವ್ರಿಗೆ ಇದಕ್ಕೆಲ್ಲ ಲೆಟರ್ ಬರೆದು ಇದೆಲ್ಲ ಸರಿ ಮಾಡಿಸಿ ಅಂತ ಮಾಡ್ಕೊಟ್ರು ಕೂಡ ಅವ್ರು ಎರಡ್ ದಿಸ ಮೂರು ದಿವಸ ಅವರು ಮತ್ತೆ ಅದನ್ನ ಫಾರ್ವರ್ಡ್ ಮಾಡೋರು ಮಾಡ್ತೀವಿ ಅಂತ ಹೇಳಿ ಮಾಡ್ಲಿಲ್ಲ ನಾವು ಒಂದು ಸುಮಾರ್ ಸಲ ಇದನ್ನ ಫಾಲೋ ಅಪ್ ಮಾಡಿದ್ವಿ ಏನಾಗುತ್ತೆ ಇವ್ರದೇ ಅಧಿಕಾರಿಗಳು ಯಾಕೆಂದ್ರೆ ಅವ್ರಿಗೆನೂ ಬರೋದಿಲ್ಲ ಅವ್ರ ಅದ್ರಲ್ಲಿ ಬಿಲ್ ಫಾ ಬಿಲ್ ಮಾಡಿಸ್ಕೋತಾ ಇರ್ತಾರೆ ಎಷ್ಟೋ ಟಾಯ್ಲೆಟ್ಗಳೇ ಇಲ್ಲ ನಮ್ಮ ಕನ್ಸ್ ಅತಿ ಹೆಚ್ಚು ರೆವಿನ್ಯೂ ಬರುವಂತ ಕ್ಷೇತ್ರ ಗಾಂಧಿನಗರ ಕೂಡ ಒಂದು ಟ್ಯಾಕ್ಸ್ ಕಲೆಕ್ಟ್ ಆಗುವಂತ ವಿಚಾರ ಎಲ್ಲಾ ವಿಚಾರದಲ್ಲೂ ಅಷ್ಟು ಶ್ರೀಮಂತವಾದಂತ ಕ್ಷೇತ್ರ ಬಡ ಕ್ಷೇತ್ರ ಏನಲ್ಲ ಎಂಎಲ್ ಎನ್ಯೂ ಬರುವಂತ ಕ್ಷೇತ್ರ ಹೌದು ಎಮ್ ಎಲ್ ಎಂಎಲ್ ಎ ಅವ್ರದ್ದೇ ಅವ್ರದ್ದು ಬಾಳ ಅವ್ರದ್ದೊಬ್ರು ಕ್ಲೋಸ್ ಫ್ರೆಂಡ್ ಇದಾರೆ ಪೆಟ್ಟಿಕೋಟ್ ಚಂದ್ರಪ್ಪ ಅಂತೇಳಿ ಎಲ್ಲಾ ಕಾಂಟ್ರಾಕ್ಟ್ಗೂ ಅವ್ರಿಗೆಲ್ಲಾ ಕಾಂಟ್ರಾಕ್ಟ್ ಅವರೇ ನಡೆಸೋದು ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಯಾರು ನೋಡಿಲ್ಲ ಸೊ ಎಲ್ಲಾ ಅವ್ರ ಅವ್ರ ಥ್ರೂ ನಡೆಸ್ತಾರೆ ಕಾಂಟ್ರಾಕ್ಟ್ಗಳು ನಮ್ ಬರೀ ನಗರೋತ್ಥಾನ ಮತ್ತು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಇಂದನೇ ಸಾವಿರದ ನೂರ ಐವತ್ತು ಕೋಟಿಗಿಂತ ಹೆಚ್ಚು ಸರ್ಕಾರದಿಂದ ಅನುದಾನ ಬಂದಿದೆ ಅಷ್ಟು ವಿಲೇವಾರಿ ಆಗಿದ್ಯಾ ಅಷ್ಟು ದುಡ್ಡು ಇಲ್ಲಿ ಸಾವಿರದ ನೂರ ಹದಿನೈದು ನೂರ ಇಪ್ಪತ್ತು ಕೋಟಿ ತನಕ ಬಂದಿದೆ ಬರೀ ನಮ್ಮ ಸರ್ಕಾರ ಬಂದ್ ನೀವಿದ್ರೆ ನಲವತ್ತು ಪರ್ಸೆಂಟ್ ಅಂತ ಅವರು ಜೀರೋ ಪರ್ಸೆಂಟ್ ಅಲ್ಲಿ ಮಾಡ್ತಿರ್ತಾರೆ ನೀವು ಯಾಕೆ ಪಾಪ ಅವ್ರ ಮೇಲೆ ಆರೋಪ ಮಾಡ್ತೀರಾ ಕೆಲಸ ಮಾಡಿ ಅವ್ರದ್ದು ಹಂಡ್ರೆಡ್ ಪರ್ಸೆಂಟ್ ತಿನ್ಕೊಂಡ್ಬಿಟ್ಟಿದಾರಲ್ಲ ಎಷ್ಟೋ ಭಾಗದಲ್ಲಿ ನಾನೆಲ್ಲ ತೆಗಿತಾ ಇದ್ದೀನಿ ಇವೆಲ್ಲ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂತ ಹೇಳಿ ಸಪ್ತಗಿರಿಗೌಡ್ರು ವಿದ್ಯಾವಂತರು ಸಪ್ತಗಿರಿಗೌಡರು ವಿಚಾರವಂತರು ಸಪ್ತಗಿರಿ ಗೌಡ್ರಿಗೆ ಇರೋರು ಆದ್ರೂ ಈಗ ಎಲ್ಲವನ್ನೂ ಕೂಡ ಹೇಳ್ತಾ ಇದ್ದೀರಲ್ಲ ಯಾಕೆ ಅವ್ರ ವಿರುದ್ಧ ಕಾನೂನು ಹೋರಾಟಗಳನ್ನ ಮಾಡಲಿಲ್ಲ ಯಾಕೆ ಇದನ್ನೆಲ್ಲ ಬಯಲುಗಳಿಲ್ಲ ಮತ್ತೆ ತಾವು ನಾವು ಬಹಳಷ್ಟು ಸಲ ಇದನ್ನೆಲ್ಲ ಇದ್ರ ಬಗ್ಗೆ ಹೇಳಿದ್ವಿ ಏನಾಗಿದೆ ನಮ್ದೇ ಸರ್ಕಾರ ಆಗಿರೋದ್ರಿಂದ ಗುತ್ತದಾರ ಚಂದ್ರಪ್ಪ ಹಂಗೆ ಹಿಂಗೆ ಓಕೆ ನೀವು ಯಾರ ಪೆಟಿ ಕೋಟ್ ಚಂದ್ರಪ್ಪ ವಿಚಿತ್ರವಾದ ಹೆಸರು ಹಿಂಗ ಇವ್ರೆಲ್ಲಾರು ಇಟ್ಕೊಂಡು ಗುತ್ಕೆದಾರರು ಕೆಲಸನೇ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ರಿ ಸಾವಿರದ ಚಿಲ್ಲರೆ ಕೋಟಿ ಸಾವಿರದ ಚಿಲ್ಲರೆ ಕೋಟಿ ನಾನು ಅನುದಾನ ಬಂದಿರ್ತಕ್ಕ ಅಂದ್ರೆ ಟೋಟಲ್ ಅನುದಾನ ನಮ್ಮ ಕ್ಷೇತ್ರಕ್ಕೆ ಬಂದಿರ್ತಕ್ಕಂತ ಅಂದ್ರೆ ಇದೆಲ್ಲ ಕೆಲವೇ ಕೆಲವು ಗುತ್ತ ರಾಜಕಾರಣ ಮಾಡ್ತವ್ರೆ ಏಯ್ಟಿ ಪರ್ಸೆಂಟ್ ಇವ್ರೊಬ್ರೆ ಮಾಡೋದು ಎಲ್ರಿಗೂ ಗೊತ್ತು ಇದು ಇದೇನು ಓಪನ್ ಸೀಕ್ರೆಟ್ ಇದು ಯಾರಿಗೂ ಗೊತ್ತಿಲ್ಲ ಅಂತ ಏನಿಲ್ಲ ನಮ್ಮ ಕ್ಷೇತ್ರದಲ್ಲಿ ಯಾರು ಕೇಳಿದ್ರು ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಕೆಲಸ ಮಾಡ್ತಾರೆ ಒಂದೇ ರಸ್ತೆನಲ್ಲಿ ನಾವು ಈಸ್ಟ್ ಇಂದ ವೆಸ್ಟ್ ವೆಸ್ಟ್ ಇಂದ ಈಸ್ಟ್ ಅಂತ ಎರಡೆರಡು ಎರಡಿಸಲಿ ಅದನ್ನ ಬಿಲ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದೆಲ್ಲ ತೆಗಿತಾ ನಾನು ನಾನೆಲ್ಲ ತೆಗೆದು ಪ್ರೆಸ್ ಮೀಟ್ ಮಾಡ್ಕೊಡ್ತೀನಿ ಗಾಂಧಿ ನಗರದ ಜನ ಯಾಕೆ ಅವ್ರು ಗೆಲ್ಲಿಸ್ತಾರೆ ಪದೇ ಪದೇ ತಡ್ರಾ ಜನ ಇಲ್ಲ ಬೇರೆ ಆಪ್ಷನ್ ಇರ್ಲಿಲ್ವಾ ಇದರಲ್ಲಿ ನಾನು ಹೇಳ್ದಂಗೆ ಬಹಳಷ್ಟು ಜನ ಬಡವರು ಇರ್ತಕ್ಕಂತ ಒಂದು ಕ್ಷೇತ್ರ ತುಂಬಾ ಅಂದರೆ ಈಗ ವಿದ್ಯಾವಂತರು ಸ್ವಲ್ಪ ತಿಳುವಳಿಕೆ ಇರ್ತಕ್ಕಂಥ ಕ್ಷೇ ಜನಾಂಗ ಏನಿದೆ ಅವರೆಲ್ಲ ನಮ್ಮ ಜೊತೆ ನಿಂತಿದ್ದಾರೆ ಬಟ್ ತುಂಬಾ ಬಡವರ ಇರತಕ್ಕಂತ ಯಾರು ಸ್ಲಂ ನಿವಾಸಿಗಳ ಅಡ್ವಾಂಟೇಜ್ ತಗೋತಾ ಇದಾರೆ ಅವ್ರಿಗೆಲ್ಲ ನೀವು ನೋಡಿ ಎಲ್ಲೆಲ್ಲಿ ಓಟ್ ಬಂದಿದೆ ಅಂತ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಅಂತಂದ್ರೆ ಆಯ್ತು ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ನೀವ್ ಹೇಳ್ತಾ ಇದೀರಾ ಅಂತ ಅನ್ಕೊಂಡು ನೀವು ಅವ್ರ ಹತ್ರ ಹೋಗಿ ಕೇಳಿ ಏನ್ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಅಂತ ನೀವೇ ಅವ್ರು ಎಲ್ಲೆಲ್ಲಿ ವೋಟ್ ಬಂದಿದ್ಯಲ್ಲ ನಾವು ಬೂತ್ ವೈಸೇ ಕೊಟ್ಬಿಡ್ತೀವಿ ನಿಮ್ಗೆ ಎಲ್ಲೆಲ್ಲೂ ಅವ್ರಿಗೆ ವೋಟ್ ಬಂದಿದೆ ಅಂತ ಹೇಳಿ ಪಾಪ ಅವ್ರಿಗೆಲ್ಲ ಫ್ರೀ ಅಕ್ಕಿ ಅಷ್ಟೇ ಮತ್ತೆ ಮನೆಗಿನೇನ ಕೊಟ್ಟವರ ಮನೆ ಅದೇ ನಾನು ಎಲ್ಲಿಗೆ ಬರ್ತಾ ಇದ್ದೆ ಈಗ ಒಂಟಿ ಮನೆ ಸ್ಕೀಮು ಒಂಟಿ ಮನೆ ಸ್ಕೀಮ್ ಅಲ್ಲಿ ಯಾರು ಕೊಟ್ಟಿದ್ದಾರೆ ನೀವು ಈಗ ಹೋಗ್ ಕೇಳಿ ಎಲ್ರಿಗೂ ಹಕ್ಕು ಪತ್ರ ಇನ್ನ ಬಂದಿಲ್ಲ ಅಂತ ಹೇಳ್ತಾರೆ ಹಕ್ಕು ಪತ್ರ ಪತ್ರ ಐವತ್ತು ಪರ್ಸೆಂಟ್ ಕಡಿಮೆ ಜನಕ್ಕೆ ಹಕ್ಕು ಪತ್ರ ಕೊಟ್ಟಿಲ್ಲ ಹೌದು ಆಮೇಲೆ ಕೆಲವರಿಗೆ ಹಕ್ಕು ಪತ್ರ ಕೊಟ್ಟಿದ್ರು ಅವ್ರು ರಿಜಿಸ್ಟರ್ ಮಾಡ್ಕೊಟ್ಟಿಲ್ಲ ಎಷ್ಟೋ ಏರಿಯಾಗಳು ಇನ್ನ ರಿಜಿಸ್ಟ್ರಿ ಆಗಿಲ್ಲ ಪಾಪ ಅವ್ರಿಗೆ ಯಾರಿಗೂ ಖಾತೆ ಆಗಿಲ್ಲ ಖಾತೆ ಆಗದೇನೆ ಪಾಪ ಅವ್ರಿಗೆ ಯಾರಿಗೂ ಲೋನ್ ತಗೊಳಕಾಗಲ್ಲ ಮತ್ತೊಂದು ಮಾಡಕ್ಕಾಗಲ್ಲ ಏನು ಮಾಡಕ್ಕಾಗದಿಲ್ಲ ಈಗ ಅವ್ರ ಮನೆ ಅಂತ ನನಗ ಅನ್ನಿಸ್ಬೇಕಲ್ಲ ಆಯ್ತು ನಿಮ್ಗೆ ಕೊಡೋದ ಆಗೋದಿಲ್ಲ ಅವ್ರಿಗೆ ಏನಾದ್ರು ಬೇರೆ ಕಡೆ ವಸ್ತಿ ಏನಾದ್ರು ಯೋಜನೆಗಳಿರುತ್ತೆ ಸ್ಲಂ ಬೋರ್ಡ್ ಇಂದ ಮತ್ತೆ ಹೌಸಿಂಗ್ ಬೋರ್ಡ್ ಇಂದ ಅಲ್ಲಾದ್ರೂ ಅವ್ರಿಗೆ ಅಲಾಟ್ ಮಾಡ್ಕೊಡ್ತಾರ ಅದು ಮಾಡ್ಕೊಡೋದಿಲ್ಲ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಒಂದೊಂದೇ ಫೈಲ್ ಮುಂದಕ್ಕೆ ಈ ಎಲೆಕ್ಷನ್ ಅಷ್ಟೊತ್ತಿಗೆ ಮುಂದಿನ ಸಲ ಪ್ರಾಮಿಸ್ ಮಾಡಿಟ್ಟಿರ್ತಾರೆ ನೀವ್ ನೋಡಿ ನಿಮ್ ಫೈಲ್ ಅಲ್ಲಿದೆ ನೀವು ಎಲೆಕ್ಷನ್ ವೋಟ್ ಹಾಕಿದ್ರೆ ನೆಕ್ಸ್ಟ್ ಟೈಮ್ ಇದಾಗುತ್ತೆ ಇಲ್ಲ ಅಂತಂದ್ರೆ ಆಗೋದಿಲ್ಲ ಈ ರೀತಿ ರಾಜ್ಯದ ಜನ ದಿನೇಶ್ ಗುಂಡೂರಾವ್ ಅದ್ಭುತವಾದ ನಾಯಕ ವಿಚಾರವಂತ ಎಲ್ಲ ತಿಳ್ಕೊಂಡವ್ರೆ ಜನಪರವಾಗಿ ನಿಂತವ್ರೆ ಡೆವಲಪ್ಮೆಂಟ್ ಮಾಡವ್ರೆ ಜನಗಳಿಗೆ ಅನುಕೂಲ ಮಾಡಿಕೊಟ್ಟವ್ರೆ ಈ ದಿನೇಶ್ ಗುಂಡೂರಾವ್ ಕರ್ನಾಟಕದ ಜನರಿಗೆ ಒಂದು ರೀತಿಯ ಪಿ ಸಿ ಅಧ್ಯಕ್ಷ ಆಗಿದ್ದವರು ಅವರು ಒಳ್ಳೊಳ್ಳೆ ಖಾತೆ ನಿಭಾಯಿಸ್ತವರು ದಿನೇಶ್ ಗುಂಡೂರಾವ್ ಅಂದ್ರೆ ಒಳ್ಳೆ ಒಳ್ಳೆ ಸಚಿವ ಆಗಿದ್ದವರು ಒಳ್ಳೆ ಎಮ್ ಎಲ್ ಅಂತೆಲ್ಲ ಭಾವನೆ ಇದೆ ಹೇಳ್ತಾ ಇರೋದು ನೋಡ್ರೆ ಪಟ್ಟಿಗಳನ್ನ ಇನ್ನು ಇಡೀ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಪ್ರಗತಿಯಾಗದ ಅಭಿವೃದ್ಧಿ ಹೊಂದದ ಕ್ಷೇತ್ರದಲ್ಲಿ ಗಾಂಧಿನಗರ ಕೂಡ ಒಂದು ಥರ ಹೇಳ್ತಾ ಇದ್ದೀರಿ ಐರಾನಿಕ್ ಸಿಚುಯೇಷನ್ ನೀವು ಹೇಳಿದಂಗೆ ನಮ್ಗೆ ಹೇಳಕ್ಕೆ ಬೇಸರ ಆಗ್ತದೆ ನೀವು ನೀವು ಗಾಂಧಿನಗರ ಅಂತಂದ್ರೆ ನೀವು ಇವಾಗ ಜಸ್ಟ್ ಫಾರ್ ಎಕ್ಸಾಂಪಲ್ ನೀವು ರೈಲ್ವೆ ಸ್ಟೇಷನ್ ಹತ್ರ ಬರ್ತೀರಾ ಎಷ್ಟು ಚೆನ್ನಾಗಿದೆ ಅಪ್ಪ ರಸ್ತೆ ಎಷ್ಟು ದೊಡ್ಡದಾಗಿದೆ ಕಾಂಕ್ರೀಟ್ ರಸ್ತೆ ಅಂತ ಹೇಳ್ತೀರಾ ಅಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತ ಇದೆ ಸಂಗೊಳ್ಳಿ ರಾಯಣ್ಣ ವೃತ್ತ ಆಗ್ತಿದ್ದಂಗೆ ಎಡಗಡೆಗೆ ಕೋಡೇಶ್ವರ್ ಫ್ಯಾಕ್ಟ್ರಿ ಇದೆ ಅದ್ರ ಪಕ್ಕದಲ್ಲಿ ಒಂದು ಒಂದು ನಿವಾಸಿಗಳು ಸ್ಲಂ ನಿವಾಸಿಗಳು ಇದೆ ಲಕ್ಷ್ಮಣ್ ಪುರಿ ಅಂತ ಹೇಳಿ ಒಂದ್ಸಲ ಯಡಿಯೂರಪ್ಪನವ್ರು ಅಲ್ಲಿ ರಾತ್ರಿ ತಂಗಿ ಒಂದ್ ರಾತ್ರಿ ಉಳಿಸ್ಕೊಂಡಿದ್ವಿ ನಾವು ಅಂದ್ರೆ ಅಲ್ಲಿ ಜನಕ್ಕೆ ನಾವು ಕಾನ್ಫಿಡೆನ್ಸ್ ಕೊಡೋದಕ್ಕೆ ಅಂತ ಹೇಳಿ ಅಲ್ಲಿ ಏನಿಲ್ಲ ಅಂತಂದ್ರು ಒಂದು ಎಂಟುನೂರಿಂದ ಒಂದು ಸಾವಿರ ಮನೆ ಇದೆ ನಿಮ್ಗೆ ಅಂದಾಜು ಮಾಡೋಕ್ಕಾಗೋದಿಲ್ಲ ಅಷ್ಟು ಸಾವಿರ ಮನೆ ಅಲ್ಲಿದೆ ಅಂತೇಳಿ ಆ ಒಳಗಡೆ ಹೋದರೆ ನೀವು ವಾಪಸ್ ಬರೋಕ್ಕಾಗುತ್ತೋ ಇಲ್ವೋ ಕಳೆದೋಗಿಬಿಡ್ತೀರಾ ಆ ರೀತಿ ಇದೆ ಆ ಜಾಗ ಸಿಟಿ ಒಳಗಡೆ ಎಲ್ಲರೂ ಓಡಾಡ್ತಿರ್ತೀವಿ ಯಾರೂ ಅಬ್ಸರ್ವ್ ಮಾಡೋದಿಲ್ಲ ಈ ರೀತಿ ಜಾಗಗಳಿದೆ ಈ ರೀತಿ ಡೆವಲಪ್ ಆಗಿರುತ್ತೆ ಆಗದೆ ಇರತಕ್ಕಂಥ ಜಾಗಗಳಿದೆ ಅಂಥೇಳಿ ಕಣ್ಣಿದ್ರು ಕೂಡರು ತರ ಬಹಳಷ್ಟು ಜನ ಈಗ ಇವ್ರದ್ದು ಇನ್ನೊಂದು ಮುಖನ ಯಾರು ನೋಡೇ ಇಲ್ಲ ದಿನೇಶ್ ಗುಂಡೂರಾವ್ ಅವರು ಅವ್ರು ಮಾಡಿರ್ತಕ್ಕಂಥ ದಿನೇಶ್ ಗುಂಡೂರಾವ್ಗೆ ಮತ್ತೊಂದು ಮುಖ ಇದೆ ಅಂದ್ರೆ ಇದು ಅಭಿವೃದ್ಧಿ ಆಗಿಲ್ದೇ ಇರತಕ್ಕಂತ ಏನು ದುರಾಡಳಿತ ಇದೆಯಲ್ಲ ಆ ಮುಖ ಅಲ್ಲಿರ್ತಕ್ಕಂತ ಕೂಡಾರಿಗಳ ಅವ್ರಗಳಿಗೆ ಗೊತ್ತದು ಎಸ್ ಓಕೆ ನಾನ್ ಹೆಚ್ಚು ಕಮ್ಮಿ ಸಂದರ್ಶನದ ಮೊದಲಾರದ ಭಾಗ ಕಂಪ್ಲೀಟ್ಲಿ ದಿನೇಶ್ ಗುಂಡೂರಾವ್ ಏನ್ ಮಾಡೋದಕ್ಕಿಂತ ಏನ್ ಮಾಡಿಲ್ಲ ಅನ್ನೋ ಪಟ್ಟಿನ ದೊಡ್ಡದಾಗಿ ಹೇಳಿದಿರಿ ಹೇಳಿದೀರಿ ತಾವೇನ್ ಮಾಡ್ತೀರಿ ಸಪ್ತಗಿರಿ ಗೌಡ್ರೆ ಇದನ್ನ ನೀವ್ ಕೇಳ್ತಾರೆ ನೀವ್ ಎಮ್ ಎಲ್ ಎದು ಮಾಡ್ತೀರಿ ತುಂಬಾ ಚಾಲೆಂಜಸ್ ಇದೆ ಯಾಕೆ ಅಂತಂದ್ರೆ ಇಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಈ ಚಿಕ್ಕಪೇಟೆ ಬಳೆಪೇಟೆ ಏನು ಪೇಟೆಗಳು ಇದೆಯಲ್ಲ ಈ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳೇ ಬೇರೆ ಸ್ಲಮ್ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳೇ ಬೇರೆ ಬೇರೆ ಒಂದಷ್ಟಿದೆ ಅಂದರೆ ನೀವು ಕುಮಾರ ಪಾರ್ಕ್ ಏರಿಯಾ ಇರ್ಬೋದು ಅಥವಾ ದತ್ತಾತ್ರೇಯ ವಾರ್ಡ್ ಇರ್ಬೋದು ಅಲ್ಲಿರ್ತಕ್ಕಂಥ ಸಮಸ್ಯೆಗಳೇ ಬೇರೆ ಇದೊಂಥರ ಬಹಳ ವೈವಿಧ್ಯರತಕ್ಕಂಥ ಒಂದು ಎಲ್ಲರೂ ಭಾಷಿಕರು ಇರತಕ್ಕಂಥ ಒಂದು ಕ್ಷೇತ್ರ ಇಂಥ ಭಾಷಿಕರೇ ಜಾಸ್ತಿ ಇದ್ದಾರೆ ಇಂಥ ಜಾತಿಯವರೇ ಜಾಸ್ತಿ ಇದ್ದಾರೆ ಅಂತ ಹೇಳಕ್ಕಾಗಲ್ಲ ಮಿನಿ ಇಂಡಿಯಾ ಇದೊಂಥರ ಎಲ್ಲಾ ತರ ಜನ ಎಲ್ಲಾ ತರ ಜಾತಿ ಇರತಕ್ಕಂಥ ಜನ ಒಬ್ಬರೊಬ್ಬರು ಸಮಸ್ಯೆಗಳು ಬೇರೆ 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 ಥರ ಇದೆ ಎಲ್ಲಾರದು ನಾನು ಈಗ ತಿಳ್ಕೊತಾ ಇದ್ದೀನಿ ನಾನು ಎಲ್ಲಾರದು ಆಗಲೇ ಮೀಟಿಂಗ್ಗಳು ಮಾಡಿದ್ದೀನಿ ನಾನು ಮೊನ್ನೆ ದೇವಾಂಗ ಸಮುದಾಯದವ್ರದ್ದು ಎರಡು ಬಾರಿ ಅವ್ರನ್ನ ಅವ್ರನ್ನೆಲ್ಲ ಅವ್ರು ಯಾರ್ಯಾರು ಹಿರಿಯರಿದ್ದಾರೆ ಅವ್ರ ಸಂಘ ಸಂಸ್ಥೆಗಳಲ್ಲಿ ಅವ್ರನ್ನೆಲ್ಲ ಕರೆಸಿ ಒಂದಷ್ಟು ಭೇಟಿ ಮಾಡಿ ಅವ್ರದ್ದು ಸಮಸ್ಯೆಗಳನ್ನ ಬಗೆಹರಿಸತಕ್ಕಂಥ ಕೆಲಸ ಮತ್ತು ಸರ್ಕಾರ ಬಂದರೆ ನಾವು ಬಂದು ಬಂದಾಗ ಮಾಡತಕ್ಕಂಥ ಕೆಲಸಗಳನ್ನು ಎಲ್ಲದ್ರ ಬಗ್ಗೆ ನಾನು ಒಂದು ಸ್ವಲ್ಪ ನಾಲೆಡ್ಜ್ ಗೇನ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ವಿಶ್ವಕರ್ಮದವ್ರನ್ನ ಸೇರಿಸ್ಕೊಂಡಿದ್ವಿ ಆಮೇಲೆ ಮರಾಠಿ ಭಾಷಿಕರನ್ನ ಒಂದಷ್ಟು ಜನ ಸೇರಿಸಿ ಮತ್ತು ಬೆಂಗಾಲಿಗಳು ಭಾಳಷ್ಟು ಜನ ಇಲ್ಲಿ ನೆರೆಯವರು ಇರ್ತಕ್ಕಂಥವ್ರು ಅವ್ರನ್ನ ಮಾತಾಡಿಸಿದ್ವಿ ಅದೇ ರೀತಿ ಉತ್ತರ ಭಾರತೀಯರು ಭಾಳಷ್ಟು ಜನ ಇದ್ದಾರೆ ಮಹಾರಾಷ್ಟ್ರ ಮತ್ತು ಗುಜರಾತು ರಾಜಸ್ಥಾನ ಅಲ್ಲಿರ್ತಕ್ಕಂಥ ಭಾಳಷ್ಟು ಜನ ವ್ಯಾಪಾರಸ್ಥರು ಅವ್ರುಗಳು ಭಾಳಷ್ಟು ಜನ ಇದ್ದಾರೆ ಅಪಾರ್ಟ್ಮೆಂಟ್ಗಳಿದೆ ಬರೋ ಅವ್ರದೇ ಆದಂಥ ಒಂದೊಂದು ಸಮಸ್ಯೆಗಳಿದೆ ಎಲ್ಲ ಸಮಸ್ಯೆಗಳು ಬಗೆಹರಿಸ್ತಕ್ಕಂಥ ಕೆಲಸಗಳನ್ನು ನಾನು ಹಂತ ಹಂತವಾಗಿ ಮಾಡ್ಕೊಂಡು ಹೋಗುವಂಥದ್ದು ಇದೆ ಅದರಲ್ಲೂ ಬಡವರು ಯಾರಿದ್ದಾರೆ ಬಡವರ ಕೆಲಸಗಳನ್ನು ಫಸ್ಟ್ ಮಾಡಬೇಕು ನಾವು ಯಾಕೆಂದರೆ ಅವರು ಟಾಯ್ಲೆಟ್ ವ್ಯವಸ್ಥೆ ನಿಜಕ್ಕೂ ಹೀನಾಯ ಪರಿಸ್ಥಿತಿ ಅದನ್ನು ಫಸ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಯಾವುದೇ ಬಂದರೂ ಮುಂದಿನ ಸರ್ಕಾರದಲ್ಲಿ ನಾನು ಮುಂದೆ ನಿಂತ್ಕೊಂಡು ಅವ್ರ ಅವ್ರ ಅವ್ರದ್ದು ಏನು ಮನೆಗಳು ಅವ್ರಿಗೆ ನೆರೆ ಫಸ್ಟು ನೆಲೆ ನೆಲೆ ಸರಿಗಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ನೆಲೆ ಆಮೇಲೆ ಹೈಜೀನ್ ಹೈಜೀನ್ ಕಂಡೀಷನ್ ಇಂಪ್ರೂವ್ ಆಯಿತು ಅಂತಂದರೆ ಅವ್ರು ಆಸ್ಪತ್ರೆಗೆ ಹೋಗುವಂಥ ಇದೇ ಬರೋದು ಪ್ರಣ ಪ್ರಣಯನೇ ಬರೋದಿಲ್ಲ ಆ ರೀತಿ ಆಗಬಾರ್ದು ಮತ್ತು ಆಸ್ಪತ್ರೆನೂ ಅಷ್ಟೇ ನೀವು ನೋಡಿ ಇಲ್ಲಿ ಮೇಜರ್ ಆಸ್ಪತ್ರೆ ನಮಗಿರ್ತಕ್ಕಂಥ ನಮ್ಮ ಕಾನ್ಸ್ಟಿಟ್ಯುನ್ಸಿಲಿರು ಜೆ ಸಿ ಕೆ ಸಿ ಜನ್ರಲ್ ಹಾಸ್ಪಿಟ್ಲು ಆ ಕೆ ಸಿ ಜನರಲ್ ಹಾಸ್ಪಿಟಲನ್ನ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಇಲ್ಲಿ ಎರಡು ಹೊಸ ಯೂನಿಟನ್ನು ತಂದ್ವಿ ಅದ್ರ ಒಳಗಡೆ ಅವ್ರು ಇಷ್ಟು ವರ್ಷ ಅಧಿಕಾರದಲ್ಲಿದ್ದರು ಅದನ್ನೇನು ಒಂಚೂರು ಇಂಪ್ರೂವ್ಮೆಂಟ್ ಮಾಡೋಕ್ಕಾಗಲಿಲ್ಲ ಅದ್ರಲ್ಲಿ ಈಗ ನಾವು ಜಯದೇವ ಹೃದಯ ಕೇಂದ್ರದಿಂದ ಒಂದು ಯೂನಿಟ್ ತಂದ್ವಿ ಆಮೇಲೆ ಮಕ್ಕಳ ಆರೋಗ್ಯ ಕೇಂದ್ರ ಏನ್ ಇಂದಿರಾ ಗಾಂಧಿ ಆರೋಗ್ಯ ಕೇಂದ್ರ ಇತ್ತು ಅಲ್ಲಿಂದ ಒಂದು ಯೂನಿಟ್ ತಂದ್ವಿ ಮೊನ್ನೆ ನೆನ್ನೆ ಎಲ್ಲ ಮೊನ್ನೆನೆ ಒಂದು ತುರ್ತು ಸೇವಾ ಘಟಕ ಅಂದರೆ ಈ ಟ್ರಾಮಾ ಸೆಂಟ್ರು ಅದನ್ನು ಮೊನ್ನೆ ಉದ್ಘಾಟನೆ ಮಾಡಿದ್ದು ಅದನ್ನು ನಮ್ಮ ಸರ್ಕಾರ ಬಂದ ಮೇಲೆ ಬೊಮ್ಮಾಯಿ ಅವ್ರ ಸರ್ಕಾರ ಬಂದ ಮೇಲೆ ನಾವು ಮಾಡಿರ್ತಕ್ಕಂಥದ್ದು ಅವರಿದ್ದಾಗ ಯಾವುದೂ ಇದಕ್ಕೆ ಅವ್ರದ್ದು ಒಂಚೂರು ಹಸ್ತಕ್ಷೇಪನೇ ಇಲ್ಲ ಅವ್ರದ್ದು ಬಂದಿರತಕ್ಕಂಥದ್ದು ಬಂದು ಇನಾಗ್ರೇಷನಿಗೆ ಬಂದಾಗ ಪೂಜೆ ಮಾಡೋದಕ್ಕೆ ಬರ್ತಾರೆ ಬಿಟ್ಟರೆ ಅವ್ರದ್ದು ಯಾವುದೇ ಹಸ್ತಕ್ಷೇಪ ಇಲ್ಲದೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಮಾಡಿರ್ತಕ್ಕಂಥದ್ದು ಇನ್ನೂ ಜಾಗ ಇದೆ ಅಲ್ಲಿ ಇನ್ನೂ ಹೆಚ್ಚಿನ ಕಟ್ಟಡ ಕಟ್ಟಿ ಜನಕ್ಕೆ ಇನ್ನೂ ಉಪಯೋಗ ಅಂತ ಆಗೋವಂಥದ್ದು ಮಾಡ್ಬೋದಲ್ಲಿ ಮತ್ತೆ ಸ್ಕೂಲ್ಗಳು ಏನಿದೆ ನಾವು ಅಲ್ಲಿ ನಾವು ನಮ್ಮ ನಮ್ಮನೆ ಇದ್ದಂಥ ಜಾಗದಲ್ಲಿ ಅಲ್ಲಿ ಗಾಂಧಿನಗರದಲ್ಲಿ ಶೇಷಾದ್ರಿಪುರಂ ಶೇಷಾವರಿಪುರಂ ಲಿಂಕ್ ರೋಡ್ ಅಲ್ಲಿ ಒಂದು ಶಾಲೆ ಇದೆ ಗೌರ್ಮೆಂಟ್ ಸ್ಕೂಲ್ ಇದೆ ನಾವು ಚಿಕ್ಕ ಹುಡುಗ್ರು ಇದ್ದಾಗ ಹೇಗಿತ್ತು ಈಗೂ ಹಾಗೆ ಇದೆ ಆ ಕಟ್ಟಡ ನೀವು ಜಸ್ಟ್ ಕಂಪ್ಯಾರಿಸನ್ನು ಅವ್ರ ಕ್ಷೇತ್ರನೋ ಅಥವಾ ಈ ಕಡೆ ಅಶ್ವಥ್ ನಾರಾಯಣ ಅವ್ರ ಕ್ಷೇತ್ರಗಳನ್ನೆಲ್ಲ ಕಂಪೇರ್ ಮಾಡಿಬಿಟ್ರೆ ಅವ್ರದ್ದು ಯಾವುದೋ ಲಂಡನ್ನಲ್ಲಿ ಇದ್ದಂಗೆ ಇರ್ತದೆ ನಾವು ಇದು ಯಾವುದೋ ಆಫ್ರಿಕಾಲ್ ಇದ್ದಂಗೆ ಇರ್ತೀವಿ ಆ ರೀತಿ ಇದೆ ಪರಿಸ್ಥಿತಿ ಅಷ್ಟೇ ನಾವೇನು ತುಂಬ ದೂರ ಹೋಗ್ಬೇಕಾಗಿಲ್ಲ ಎರಡು ಮೂರು ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಬಿಟ್ರೆ ಅವರು ಹೇಗೆ ಅವ್ರ 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 ಕ್ಷೇತ್ರನ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಲ್ಲಿ ಒಂದು ಸಣ್ಣ ಪಿ ಎಚ್ ಸಿ ಸೆಂಟರ್ನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತಂದರೆ ಇಲ್ಲಿ ಒಂದು ಶಾಲೆ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಪಿ ಎಚ್ ಸಿ ಸೆಂಟರ್ಸ್ ಇವೆಲ್ಲ ಬೇಸಿಕ್ ನೆಸೆಸಿಟೀಸು ಜನಕ್ಕೆ ತುಂಬ ಬಡವರಿರುವಂಥ ಜಾಗ ಇದನ್ನು ಅವರೇ ಯೂಸ್ ಮಾಡೋದು ತುಂಬ ಅದನ್ನು ಸರಿ ಮಾಡೋಕ್ಕಾಗಿಲ್ಲ ಅಂತಂದರೆ ಏನು ಮಾಡ್ತಾರೆ ಅದಕ್ಕೋಸ್ಕರ ಇದನ್ನೆಲ್ಲ ನಾನು ಇಟ್ಕೊಂಡು ಇದನ್ನೆಲ್ಲ ಇದಕ್ಕೆಲ್ಲ ಒಂದು ಒಳ್ಳೆಯ ಒಂದು ಸೌಲಭ್ಯ ಕಲ್ಪಿಸುವಂಥ ಕೆಲಸನ ನಾನು ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿರ್ತಕ್ಕಂಥದ್ದು ಎಸ್ ಒಂದೇ ಉಸಿರು ನೀಟಾಗಿ ಹೇಳಿದ್ರಿ ಶೌಚಾಲಯಗಳಿಲ್ಲ ಶೌಚಾಲಯ ಕಟ್ಟಿಸಬೇಕು ಆಸ್ಪತ್ರೆಗಳನ್ನ ಉನ್ನತೀಕರಣಗೊಳಿಸಬೇಕು ಮೂಲಸೌಕರ್ಯ ಸಂಬಂಧಪಟ್ಟಂಗೆ ಕೆಲಸ ಮಾಡಬೇಕು ಮಲ್ಲೇಶ್ವರಮ್ಮು ಇತ್ತಲ ಕಡೆ ಬಂದಾಗ ವಿಜಯನಗರ ಗೋವಿಂದರಾಜನಗರ ರಾಜಾಜಿನಗರ ಡೆವಲಪ್ ಆಗಿದೆ ನಮ್ ಗಾಂಧಿನಗರ ಅತಿ ಹಿಂದುಳಿದಂಥ ಕ್ಷೇತ್ರವಾಗಿ ಆಗ್ಬಿಟ್ಟಿದೆ ನಾನು ಹಿಂಗೆಲ್ಲಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ ಇದುವರೆಗೂ ಗಾಂಧಿನಗರದಲ್ಲಿ ದಿನೇಶ್ ಗುಂಡೂರಾವ್ ಗೆದ್ದಿರೋದು ಈ ಬಿಜೆಪಿ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೆ ಅಂತ ಕೆಲವ್ರು ಹೇಳ್ತಾರೆ ನಿಮ್ಮವರೇ ಕೆಲವರು ಕೈ ಜೋಡ್ಸ್ಬಿಡ್ತಾರೆ ಅಂತ ಹೇಳ್ತಾರೆ ಹೌದಾ ಆ ರೀತಿ ಏನಾಗಿಲ್ಲ ಆ ಥರ ಊಹಾಪೋಹಗಳು ಆ ಥರ ಹೇಳ್ಕೊಂಡು ಓಡಾಡ್ತಾರೆ ಆ ರೀತಿ ನಮ್ಮ ಪಕ್ಷದಲ್ಲಿ ಯಾರು ಆತರ ಮಾಡೋದಿಲ್ಲ ನಮ್ಮ ಪಾಡ್ ನಮ್ಮ ನಮ್ಮಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡೋವಂಥದ್ದು ನಮ್ಗೆ ಪ್ರಣಯನೂ ಇಲ್ಲ ಮಾಡೋವಂಥ ನಮಗೆ ಅವಶ್ಯಕತೆಯೂ ಇಲ್ಲ ಯಾವುದೇ ಪ್ರಮೇಯ ಬರೋದಿಲ್ಲ ಸಂಸದ ಪಿ ಸಿ ಮೋಹನ್ ಕೂಡ ಈ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದರು ಈ ಚ ಈ ಕ್ಷೇತ್ರದಲ್ಲಿ ಸೋತವರು ಚುನಾವಣೆನ ಎ ಚುನಾವಣೆ ಸೋತವರು ಎಲ್ಲ ರೀತಿಯ ಸಹಕಾರ ಕೊಟ್ಟು ಚುನಾವಣೆನ ಗೆಲ್ಸ್ಕೊಂಡು ಹೋಗ್ತಾರೆ ಮಾಡ್ತಾರೆ ಅವ್ರು ಏನಾಗಿದೆ ಇದ್ರ ಹಿಂಬೆ ಅಂದರೆ ಎರಡು ಸಾವಿರದ ಹಿಂ ಎಂಟರ ಹಿಂದಕ್ಕೆ ಇದರಲ್ಲಿ ಎರಡು ಭಾಗ ಇತ್ತು ಅಂದರೆ ಚಿಕ್ಕಪೇಟೆ ಬೇರೆ ಇತ್ತು ಗಾಂಧಿನಗರ ಬೇರೆ ಇತ್ತು ಆ ಚಿಕ್ಕಪೇಟೆ ಭಾಗದಿಂದ ಅವ್ರು ಎರಡು ಬಾರಿ ಶಾಸಕರಾಗಿದ್ದರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಈಗೂ ಕೂಡ ಆ ಭಾಗದಿಂದ ನಮಗೆ ಮೇಜರ್ ನಮಗೆ ಬಿ ಜೆ ಪಿಗೆ ಅಲ್ಲಿ ಜಾಸ್ತಿ ವೋಟ್ ಮತಗಳು ಜಾಸ್ತಿ ಬರುತ್ತೆ ನಮ್ಗೆ ಯಾಕೆಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಅವರು ಮಾಡಿರ್ತಕ್ಕಂಥ ಒಂದು ಡೆವಲಪ್ಮೆಂಟ್ ವರ್ಕ್ ಮೇಲೆ ಬರುತ್ತೆ ನಮ್ಗೆ ಅಲ್ಲಿ ವೋಟ್ ಈಗೂ ಕೂಡ ಬಟ್ ಈ ಭಾಗದಲ್ಲಿ ಅವ್ರಿಗೆ ವೋಟ್ ತಗೊಳಕ್ ಆಗಿರ್ಲಿಲ್ಲ ಆ ಬರಿ ಹಾಗಾಗಿ ಅವ್ರು ಬರೀ ಆರೇ ಸಾವಿರದ ಮಟ್ಟದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಸೋತರು ಅದಾದ ತದನಂತರ ಅವರು ಎಂ ಪಿ ಆಗಿ ಹೋದ್ರು ಎಂ ಪಿ ಆಗಿ ಹೋದ್ಮೇಲೂ ಕೂಡ ಅವರು ಅವ್ರ ಪ್ರತಿಯೊಬ್ಬರಿಗೂ ಕೈಗೆ ಸಿಗುವಂತ ಯಾವ್ದಾದ್ರು ಒಬ್ಬ ಎಂ ಪಿ ಅಂತ ಅಥವಾ ಒಬ್ರು ಸಂಸದ್ರು ಅಂದ್ರೆ ಅವರ ಯಾರೇ ಒಬ್ಬ ಕಾಮನ್ ಮ್ಯಾನ್ ಒಬ್ಬ ಫೋನ್ ಮಾಡ್ತು ಅಂತಂದ್ರು ಇಮಿಡಿಯೇಟ್ ಫೋನ್ ತಗೊಂಡು ಏನೇ ಇತ್ತು ಅಂತಂದ್ರೆ ಅವ್ರಿಗೆ ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ತಾರೆ ಏನಾದರೂ ಸಮಸ್ಯೆಗಳಿದ್ರೆ ಬಗೆಹರಿಸುವಂಥ ಕೆಲಸ ಮಾಡ್ತಾರೆ ಫೋನ್ ತೆಗೆಲಿಲ್ಲ ಅಂದರೂ ಮಿಸ್ಡ್ ಕಾಲ್ ನೋಡ್ಬಿಟ್ಟು ವಾಪಸ್ ಮಾಡುವಂಥದ್ದು ಯಾರಾದ್ರೂ ಸಂಸದ್ರ ಅದರಲ್ಲಿ ಇವರು ಒಬ್ರು ಅಂತ ಹೇಳ್ಬೋದು ಆ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೆ ನಮ್ಮ ಸರ್ಕಾರ ಮೇಲೆ ಇಲ್ಲಿ ತುಂಬಾ ಜನ ಪೌರ ನೌಕರರು ಬಹಳ ಜನ ಇದ್ದಾರೆ ಪೌರ ಕಾರ್ಮಿಕರಿಗೆ ನಾವು ಹೆಸರು ಚೇಂಜ್ ಮಾಡಿದ್ದು ನಮ್ಮ ಸರ್ಕಾರ ಮೇಲೆ ಪೌರ ಕಾರ್ಮಿಕರಿಂದ ಪೌರ ನೌಕರರು ಅಂತ ನಾವೇ ಅವ್ರಿಗೆ ಬಿರುದನ್ನು ಕೊಟ್ಟಿರೋದಂದ್ರೆ ಅದನ್ನ ಕರೆಯೋರು ಚೇಂಜ್ ಮಾಡಿ ಮಾಡಿದ್ದೀವಿ ಏನಕ್ಕೆ ಮಾಡಿದ್ದೀವಿ ಅಂತಂದರೆ ಅವರು ಮುಂಚೆ ಕಾಂಟ್ರಾಕ್ಟ್ರುಗಳು ಅಂಡ್ ಅಂಡರಲ್ಲಿ ಕೆಲಸ ಮಾಡ್ತಿದ್ರು ಅವರೆಲ್ಲ ಅವರು ಅವರು ಅವ್ರ ರೆಸ್ಪಾನ್ಸಿಬಿಲಿಟಿ ಯಾಕೆಂದ್ರೆ ಅವರೇ ಸಂಬಳ ಕೊಡಬೇಕಾಗಿತ್ತು ಆ ಥರ ಇತ್ತು ಭಾಳ ಜನ ಕಾಂಟ್ರಾಕ್ಟ್ರುಗಳು ಮೋಸ ಮಾಡ್ತಿದ್ರು ಅವ್ರಿಗೆ ಸರಿಯಾಗಿ ಕೊಡ್ತಾ ಇರಲಿಲ್ಲ ಕ್ಯಾಶಲ್ಲಿ ಕೊಡ್ತಿದ್ರು ಸರ್ಕಾರದಿಂದ ಅಂದರೆ ಬಿ ಬಿ ಎಂ ಪಿಯಿಂದ ಏನು ಬರ್ತಿತ್ತು ಸರಿಯಾಗಿ ಅವ್ರಿಗೆ ಹಂಚ್ತಾ ಇರಲಿಲ್ಲ ಇದನ್ನು ಸರಿ ಮೊದಲು ಇದನ್ನು ಚೆಕ್ ರೂಪದಲ್ಲಿ ಅವ್ರು ಕೊಡಬೇಕು ಅಂತ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವ್ರು ಇದ್ದಾಗ ಮತ್ತು ಆಮೇಲೆ ಜಗದೀಶ್ ಶೆಟ್ಟರ್ ಸರ್ಕಾರ ಇದ್ದಾಗೆ ಅದನ್ನು ಸರಿ ಮಾಡಿದ್ದಕ್ಕಂಥದ್ದು ಆಮೇಲೆ ಅವ್ರನ್ನ ಇವಾಗ ಪರ್ಮನೆಂಟ್ ಮಾಡ್ತಕ್ಕಂಥ ಕೆಲಸ ಕೂಡ ನಮ್ಮದೇ ಸರ್ಕಾರ ಮಾಡಿರ್ತಕ್ಕಂಥದ್ದು ಅವ್ರಿಗೆ ಎಷ್ಟು ಗೌರವ ಕೊಡೋಕ್ಕಾಗುತ್ತೋ ಮತ್ತು ಅವ್ರ ಜೀವನ ಮಟ್ಟವನ್ನು ಮೇಲಕ್ಕೆತ್ತಂಥ ಕೆಲಸಗಳನ್ನು ಮಾಡ್ತಕ್ಕಂಥ ಒಂದು ಯಾವುದಾದ್ರೂ ಒಂದು ಪಕ್ಷ ಇತ್ತು ಅಂತಂದರೆ ಸರ್ಕಾರ ಇತ್ತು ಅಂತಂದ್ರೆ ಬಿ ಜೆ ಪಿ ಪಕ್ಷನೇ ನಾವೇ ಮಾಡಿರ್ತಕ್ಕಂಥದ್ದು ಎಸ್ ರಾಜ್ಯ ಬಿ ಜೆ ಪಿ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಕೇಂದ್ರದಲ್ಲಿ ಕೂಡ ಬಿಜೆಪಿ ರಾಜ್ಯದಲ್ಲಿ ಕೂಡ ಬಿ ಜೆ ಪಿ ರಾಜ್ಯ ಅನ್ಕೊಂಡ ಡೆವಲಪ್ಮೆಂಟ್ ಆಗಿದೆಯಾ ಡೆಫಿನೆಟ್ ಆಗಿದೆ ಎಷ್ಟು ಮಟ್ಟಕ್ಕಾಗುತ್ತೋ ಅಷ್ಟರ ಮಟ್ಟಕ್ಕೆ ಮಾಡಿದ್ದೀವಿ ಬಟ್ ಕೆಲವು ಕಾನ್ಸ್ಟಿಟ್ಯನ್ಸಿಗಳಲ್ಲಿ ಅದು ತಲುಪಕ್ಕಾಗಿಲ್ಲ ಯಾಕೆಂದ್ರೆ ಈ ತರ ಎಮ್ ಎಲ್ ಎಗಳಿರೋ ಕಡೆ ನೀವು ಮನುಷ್ಯನ ತಲುಪಕ್ಕಾಗೋದಿಲ್ಲ ಅದು ಯೋಜನೆ ಬರುತ್ತೆ ಅದನ್ನು ತಲುಪಿಸೋ ಕೆಲಸ ಅಲ್ಲಿರ್ತಕ್ಕಂಥ ಶಾಸಕರು ಯಾರಿದ್ದಾರೆ ಅವರು ಮುತುವರ್ಜಿ ತಗೊಂಡ್ರೆ ಇನ್ನೂ ಹೆಚ್ಚಿನ ರೂಪದಲ್ಲಿ ಅದನ್ನು ತಲುಪಿಸೋ ಅಂಥದ್ದು ನೀವು ಜಸ್ಟ್ ಫಾರ್ ಎಕ್ಸಾಂಪಲ್ ನಾವು ಡಬಲ್ ಇಂಜಿನ್ ಸರ್ಕಾರ ಇರಲಿಲ್ಲ ಅಂತಂದಿದ್ರೆ ಮಧ್ಯದಲ್ಲಿ ಒಂದು ವರ್ಷಗಳ ಕಾಲ ಕುಮಾರಸ್ವಾಮಿ ಅವರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದವರು ಆಗ ಕಿಸಾನ್ ಸಮ್ಮಾನ್ ಯೋಜನೆ ಅವಾಗೂ ಬಂದಿತ್ತು ಅವಾಗ ಎಷ್ಟು ಜನಕ್ಕೆ ಎಷ್ಟು ಜನ ರೈತರಿಗೆ ಇದನ್ನ ಕಿಸಾನ್ ಸಮ್ಮಾನ್ ಯೋಜನೆ ಏನು ಆರು ಸಾವಿರ ರೂಪಾಯಿ ಏನು ಕೇಂದ್ರ ಸರ್ಕಾರದಿಂದ ಬಂದಿದೆ ಅದಾದ್ಮೇಲೆ ನಾವು ನಾಲ್ಕು ಸಾವಿರ ಜೋಡಿಸಿ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದೀವಲ್ಲ ಬರೀ ಅವ್ರು ಇದ್ದಂಥ ಒಂದು ವರ್ಷ ಅವಧಿ ಕಾಲದಲ್ಲಿ ಅವ್ರ ಡೇಟಾ ಕೊಡಬೇಕಾಗಿತ್ತು ಅಷ್ಟೇ ಕೇಂದ್ರ ಸರ್ಕಾರಕ್ಕೆ ನೀವು ಇಷ್ಟು ಜನಕ್ಕೆ ರೈತರು ನೀವು ಐದು ಎಕರೆಗಿನ ಕಡಿಮೆ ಇಂಥವ್ರು ಈ ತರ ರೈತರು ಇದ್ದಾರೆ ಇಂಥವ್ರಿಗೆ ಸಿ ಕಿಸಾನ್ ಸಮ್ಮಾನ್ ಯೋಜನೆ ಇದಕ್ಕೆ ಅವ್ರಿಗೆ ತಲುಪಬೇಕು ಇವ್ರು ಬೆನಿಫಿಷರೀಸ್ ಇವರು ಅಂತ ಕೊಡಬೇಕಾಗಿತ್ತು ಆ ಡೇಟಾ ಕೊಡೋದಕ್ಕೆ ಅವರು ಒಂದು ವರ್ಷಗಳ ಕಾಲದಲ್ಲಿ ಎಷ್ಟು ಜನ ಕೊಟ್ಟಿರ್ಬೋದು ನಿಮ್ ಪ್ರಕಾರ ಬರೀ ಹದಿನೇಳು ಜನಕ್ಕೆ ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಹದಿನೇಳು ಜನನ ಇರೋದು ರೈತರು ಆತರ ಈಗ ನಮ್ಮ ಸರ್ಕಾರ ಮೇಲೆ ಆರೋಪ ಮಾಡ್ತಾ ಇದ್ರಿ ಹೌದು ಹೌದು ಅವ್ರ ರೈತರ ಪಕ್ಷ ಅಂತ ಹೇಳ್ತಾರಲ್ಲ ಮಣ್ಣಿನ ಪಕ್ಕಳು ನಾವು ಅಂತ ಹೇಳ್ತಾರಲ್ಲ ಆ ರೈತರಿಗೆ ತಲುಪ್ಸಕ್ಕಂತ ಕೆಲಸ ಅವ್ರೇನು ಅವ್ರ ಜಾಬಿಂದ ಕೊಡ್ಬೇಕಾಗಿರ್ಲಿಲ್ಲ ಸಿದ್ದರಾಮಯ್ಯವರು ಇದೇ ತರ ಮಾಡ್ತಾ ಇದ್ರು ನಿಮ್ಗೂ ಗೊತ್ತಿದೆ ಅಕ್ಕಿ ಕೊಡ್ತಿದ್ದು ಕೇಂದ್ರ ಸರ್ಕಾರ ಗೋಣಿ ಚಿಲಾ ಹಾಕ್ಬಿಟ್ಟು ಇವರು ಅದನ್ನ ಕೊಡ್ತಾ ಇದ್ರು ಗೋಣಿ ಮಾತ್ರ ಇವ್ರದ್ದು ಅದ್ರ ಮೇಲೆ ಬ್ಯಾಗ್ ಮಾತ್ರ ಇವ್ರ್ ಪ್ರಿಂಟ್ ಹಾಕ್ಬಿಟ್ಟು ಇವ್ರ್ ಕೊಡ್ತಾ ಇದ್ರೆ ಹೊರತು ಕೊಡ್ತಿದ್ದಿಲ್ಲ ಕೇಂದ್ರ ಸರ್ಕಾರ ಇವ್ರದ್ದು ಅಷ್ಟೇ ಕೇಂದ್ರ ಸರ್ಕಾರಕ್ಕೆ ಹೆಸರು ಬಂದ್ಬಿಡ್ತಿದಲ್ಲ ಇದು ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವರು ಈ ಕೆಲಸವನ್ನು ಮಾಡಲಿಲ್ಲ ನಮ್ಮ ಸರ್ಕಾರ ಬಂದಮೇಲೆ ಅಂದರೆ ಇದೊಂದು ಉದಾಹರಣೆ ಕೊಟ್ಟೆ ಅಷ್ಟೇ ನಮ್ಮ ಸರ್ಕಾರ ಬಂದಮೇಲೆ ಅದು ನಲವತ್ತೇಳು ಲಕ್ಷಕ್ಕಿಂತ ಹೆಚ್ಚು ಜನಕ್ಕೆ ಇವಾಗ ಅನುಕೂಲ ಆಗಿರ್ತಕ್ಕಂಥದ್ದು ಹತ್ತು ಸಾವಿರ ವರ್ಷಕ್ಕೆ ಅದು ತಲುಪ್ತಾ ಇರ್ತಕ್ಕಂಥದ್ದು ಆಗ್ತಾ ಇದೆ ಇದಕ್ಕೋಸ್ಕರ ಡಬಲ್ ಇಂಜಿನ್ ಸರ್ಕಾರ ಬೇಕು ಎಸ್ ಗಾಂಧಿನಗರ ಕೂಡ ತ್ರಿಕೋನ ಸ್ಪರ್ಧೆ ಕಳೆದ ಬಾರಿದ್ದಂತಹ ಕ್ಷೇತ್ರ ಜೆ ಡಿ ಎಸ್ ಕೂಡ ನಿಮಗೆ ಬಿಜೆಪಿಗೆ ಪೈಪೋಟಿಯನ್ನು ಕೊಡ್ತಾ ಇದೆ ಈ ಚುನಾವಣೆ ಸಪ್ತಗಿರಿಗೌಡರು ಇಷ್ಟು ಓಟಲ್ ಗೆಲ್ತಾರೆ ಅಂತ ಅನ್ಕೊಂಡಿದ್ರಿ ಏನ್ ಸಮಾಚಾರ ನನ್ ಪ್ರಕಾರ ಈ ಸಲ ನಂದು ಮತ್ತೆ ಜೆಡಿಎಸ್ ನವರಿಗೆ ಪೈಪೋಟಿ ಇದ್ದಂಗಿದೆ ನನ್ನ ಪ್ರಕಾರ ದಿನೇಶ್ ಗುಂಡೂರಾವ್ ಅಂತ ಹೇಳ್ತಾ ಇದ್ರಿಗ ಯಾಕೆಂದ್ರೆ ಜೆಡಿಎಸ್ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಇವರೇ ತರ್ಡ್ ಪ್ಲೇಸ್ ಹೋಗುವಂತ ಸಮಸ್ಯೆ ಇದೆ ಆ ಲೆವೆಲ್ಗೆ ಹೋಗ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಮೂರನೇ ಪ್ಲೇಸ್ ಹೌದು ಡೆಫಿನೆಟ್ ಏನ್ ಹಿಂಗೆ ನಿಜನಾ ನಿಜ ನೀವು ನೋಡಿ ನೀವು ನೀವು ಬಂದು ನೀವು ನೀವೊಂದು ಸರ್ವೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಇವತ್ತು ಯಾಕೆ ಅಂತಂದ್ರೆ ನೀವು ಪ್ರತಿಯೊಬ್ಬ ಮತದಾರನ್ನ ಮಾತಾಡ್ಸಿದ್ರೆ ಯಾವ ರೀತಿ ಕೆಲಸ ಮಾಡಿದಾರೆ ಮಾಡಿಲ್ಲ ಅಂತ ಕೆಲವರು ಹೆದರ್ಕೊಂಡು ಮುಂದೆ ಹೇಳೋದಿಲ್ಲ ಅಷ್ಟೇ ಯಾಕೆಂದ್ರೆ ಅವ್ರದ್ದು ಆ ರೀತಿ ಪ್ರಬಲ್ಯ ಇದೆ ಬಟ್ ವೋಟ್ ಹಾಕ್ಬೇಕಾದ್ರೆ ಅವ್ರೆಲ್ಲರೂ ಬಿಜೆಪಿಗೆ ಒತ್ತು ತರಿಸಿ ನಿಮ್ದು ಫೋರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಕಾಂಗ್ರೆಸ್ನವ್ರ ಆರೋಪ ಆರೋಪ ಅಷ್ಟಕ್ಕೆ ಆರೋಪ ಇತ್ತು ಅಂತಂದ್ರೆ ಅವ್ರಿಗಾಯಿತು ಅವ್ರು ಯಾರ್ಯಾರು ಕಂಪ್ಲೇಂಟ್ ಅವ್ರ ಜೊತೆ ಇರೋರೇ ಸೇರಿ ಅದನ್ನು ಪ್ರೆಸ್ ಮೀಟ್ ಮಾಡಿ ಎಲ್ಲ ಮಾಡಿದ್ರು ಆ ಪ್ರೆಸ್ ಮೀಟ್ ಮಾಡಿ ಅಷ್ಟೊಂದು ಕಷ್ಟಪಡೋದ್ರ ಬದಲು ಲೋಕಾಯುಕ್ತ ಹೋಗಿ ಕಂಪ್ಲೇಂಟ್ ಮಾಡಲಿ ಇಂಥದ್ದಾಗಿದೆ ಇಂಥದ್ದಾಗಿ ಅಂತ ಆಯಿತು ಆವಾಗ ತನಿಖೆ ಆಗೋದೇನು ಬೇಕ ಲೋಕಾಯುಕ್ತ ಇವಾಗ ಸ್ವಾಯತ್ತ ಸಂಸ್ಥೆ ಇದೆ ಅದು ತನಿಖೆ ಮಾಡಿ ಯಾರ ಮೇಲೆ ಕ್ರಮ ಕೈಗೊಳ್ಬೇಕು ತೊಗೊತಿತ್ತು ಮಾಡಲಿಲ್ವಲ್ಲ ಆ ಕೆಲಸ ಮಾಡಲಿಲ್ಲ ಅಂತಂದ್ರೆ ಇವ್ರ ಹತ್ರ ಯಾವುದೂ ಹುರುಳಿಲ್ಲ ಒಂದು ಇವರು ಅಂದರೆ ಯಾವುದು ಇವ್ರ ಹತ್ರ ಎವಿಡೆನ್ಸ್ ಇಲ್ಲ ಅಂತ ಅರ್ಥ ಅದರಲ್ಲಿ ಎಸ್ ಕಾಂಗ್ರೆಸ್ ಅವರು ಆರೋಪವನ್ನು ತಳ್ಳಿ ಆಗ್ತಾ ಇದ್ರೆ ಭಾಳ ನನಗೆ ಪ್ರಶ್ನೆ ಕೇಳ್ಬೇಕು ಅನ್ಸುತ್ತೆ ಮೂರನೇ ಪ್ಲೇಸ್ ಹೋಗ್ಬಿಡ್ತಾ ದಿನೇಶ್ ಗುಂಡರಾವ್ ಅಂತಿರಲ್ಲ ನಿಜ ಜನ ತೀರ್ಮಾನ ಮಾಡಿದಾರೇಟ್ ನನಗೆ ಹಂಗ ಅನಿಸ್ತಾ ಇದೆ ನಾನು ದಿನ ಜನನ ಭೇಟಿ ಮಾಡ್ತಾ ಇದೀನಲ್ಲ ಜಾಳ ತುಂಬಾನೇ ಬೇಸತ್ತೋಗ್ಬಿಟ್ಟಿದ್ದಾರೆ ಜನ ಈ ಸಲ ಏನ್ ಮಾಡಿದ್ರು ಅವ್ರು ಓಟ್ ಹಾಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಕಸ್ಮಾತ್ ಜೆಡಿಎಸ್ ಎಸ್ ಏನಾದ್ರು ಕೆಲಸ ಚೆನ್ನಾಗಿ ಮಾಡಿದ್ರೆ ತರ್ಡ್ ಪ್ಲೇಸ್ಗೆ ಹೋಗ್ತಾರೆ ಅಕಸ್ಮಾತ್ ಕೆಲಸ ಅವ್ರ ಜೆಡಿಎಸ್ ಅವ್ರ ಏನಾದ್ರು ಹಿಂದೂಳ್ಕೊಂಡ್ರೆ ಅವಾಗ ಸೆಕೆಂಡ್ ಪ್ಲೇಸ್ ಬರ್ಬೋದು ಸಪ್ತಗಿರಿ ಗೌಡ್ರು ಗೆಲ್ತಾರೆ ವಿಧಾನಸೌಧ ಮೆಟ್ಲತ್ತಾರೆ ಬಿಜೆಪಿ ಜೆ ಬಿಜೆಪಿ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲತ್ತೆ ಯಾವುದೇ ಡೌಟ್ ಇಲ್ಲ ಯಾವುದೇ ಡೌಟ್ ಇಲ್ಲ ಎಲ್ಲ ರೀತಿಯಲ್ಲೂ ಚುನಾವಣೆ ಮಾಡ್ತೀರಿ ನಾವು ಚುನಾವಣೆ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡ್ತೀವಿ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡ್ತೀವಿ ಓಕೆ ಬೆಂಗಳೂರು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಎಷ್ಟು ಸೀಟ್ ಗೆಲ್ತೀರಿ ಅವರು ಬಹುತೇಕ ಗೆಲ್ತೀವಿ ಇಪ್ಪತ್ತೈದು ಕ್ಷೇತ್ರ ಗೆಲ್ಬೋದು ಅಂತಿದೆ ಇಪ್ಪತ್ತೈದು ಕ್ಷೇತ್ರ ಮೂರೇ ಮೂರೇ ಯಾಕೆ ಕೆಲವು ಕಡೆ ಗೆಲ್ಲಕ್ಕೆ ಎಲ್ಲ ಕಡೆ ಗೆಲ್ಲಕ್ಕೆ ಆಗೋದಿಲ್ಲ ಕೆಲವು ಕಡೆ ಕಷ್ಟ ಆಗ್ಬೋದು ಅಂತ ಕಡೆ ಕಷ್ಟ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ಬಿಜೆಪಿ ಸಂಖ್ಯೆ ಏನಾಗಿರುತ್ತೆ ನಮ್ಮ ಟಾರ್ಗೆಟು ನೂರೈವತ್ತು ಅದರಲ್ಲಿ ಎಷ್ಟು ಮಟ್ಟಕ್ಕಾಗುತ್ತೆ ಅಂದರೆ ಇನ್ ಈ ಇನ್ನೂ ಎಲೆಕ್ಷನ್ ಡಿಕ್ಲೇರ್ ಆಗಿಲ್ಲ ಎಲೆಕ್ಷನ್ ಡಿಕ್ಲೇರ್ ಆದ್ಮೇಲೆ ಇನ್ನೂ ನಮ್ಮ ಕೇಂದ್ರದಿಂದ ನಾಯಕರುಗಳು ಮೋದಿಯವ್ರು ಮತ್ತೆ ಬರೋ ಬೇರೆ ಬೇರೆ ಹಲವಾರು ನಾಯಕರು ಕೇಂದ್ರದಿಂದ ಬಂದು ಇಲ್ಲಿ ಪ್ರಾಪಾಗೆಂಡ ಮಾಡ್ತಾರೆ ಅದಾದ್ಮೇಲೆ ಟ್ರೆಂಡ್ ಹೇಗೆ ಕ್ರಿಯೇಟ್ ಆಗುತ್ತೆ ಏನಾಗುತ್ತೆ ನೋಡಬೇಕು ಬಹಳ ಜನ ಕಾಂಗ್ರೆಸ್ಸಿಂದ ಮತ್ತೆ ಜೆ ಡಿ ಎಸ್ ಇಂದ ಶಾಸಕರು ಕೂಡ ಬರ್ತೋ ಬರ ಬರ್ತಕ್ಕಂಥ ಸಾಧ್ಯತೆಗಳಿದೆ ಬಂದ ಮೇಲೆ ಯಾವ ಥರ ಟ್ರೆಂಡ್ ಕ್ರಿಯೇಟ್ ಆಗುತ್ತೆ ನೋಡ್ಬೇಕು ಅದೆಲ್ಲ ನೋಡಿಕೊಂಡು ನನ್ನ ಪ್ರಕಾರ ನೂರ ಮೂವತ್ತು ಸೀಟ್ ಅಂತ ನಾವು ತಲುಪೋ ಅಂತ ಆಗುತ್ತೆ ಅಂತ ನನಗನ್ಸುತ್ತೆ ಯಾರಾಗ್ತಾರೆ ಮುಖ್ಯಮಂತ್ರಿ ಈಗ ಸದ್ಯಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಯಾರಾಗ್ತಾರೆ ಅಂತ ಅಲ್ಲ ಅದು ನಮ್ಮ ಪಕ್ಷದ ತೀರ್ಮಾನ ಇದು ನಾವು ತೀರ್ಮಾನ ಮಾಡಕ್ಕೂ ಆಗೋದಿಲ್ಲ ನಮ್ಗೆ ಹೇಳಲಿಕ್ಕೆ ನಾವು ನಾವು ನಮ್ಮ ಪರಿಸ್ಥಿತಿನೂ ಇಲ್ಲ ಯಾಕೆಂತಂದ್ರೆ ಇದನ್ನ ಪಕ್ಷ ತೀರ್ಮಾನ ಮಾಡುವಂಥದ್ದು ಅವಾಗ ಆಗಿರ್ತಕ್ಕಂಥ ಸಂಸದೀಯ ಮಂಡಳಿ ಏನಿರುತ್ತೆ ಮತ್ತೆ ಹೈಕಮಾಂಡ್ ಏನಿರುತ್ತೆ ಅವರು ಅದನ್ನು ತೀರ್ಮಾನ ಮಾಡ್ತಾರೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಜನ ಪಡ್ತಾ ಇರೋ ಪಾಡನ್ನ ಪರಿಪರಿಯಾಗಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದೀರಿ ನಿಮ್ಮ ಪ್ರಕಾರ ನೀವು ಕಂಡಂತೆ ಫೈನ್ಲಿ ಗಾಂಧಿನಗರ ಕ್ಷೇತ್ರ ಜನಕ್ಕೆ ತಾವೇನು ಅಪೀಲ್ ಮಾಡ್ತೀರಿ ಗಾಂಧಿನಗರ ಕ್ಷೇತ್ರಕ್ಕೆ ನಾನು ಕೇಳೋದಿಷ್ಟೇ ಅಲ್ಲಿ ಜನ ನೀವು ಮೊದಲು ಸ್ವಾತಂತ್ರ್ಯ ಪಡಿಬೇಕು ಇರತಕ್ಕಂಥ ಶಾಸಕರಿಂದ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಪಡೀರಿ ನಾನು ನಿಮ್ಮ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡೋದಕ್ಕೆ ನಾನು ಬಹಳ ದೊಡ್ಡ ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥವನು ನಿಮ್ಮ ಕ್ಷೇತ್ರ ಯಾವುದೇ ಸುತ್ತಮುತ್ತ ಇರ್ತಕ್ಕಂಥ ಯಾವುದಾದ್ರು ಡೆವಲಪ್ ಆಗಿರ್ತಕ್ಕಂಥ ಕ್ಷೇತ್ರ ಅಂದರೆ ರಾಜಾಜಿನಗರ ಅಥವಾ ಮಲ್ಲೇಶ್ವರಮು ಅಥವಾ ಗೋವಿಂದರಾಜನಗರ ಇವೆಲ್ಲ ಭಾಳ ಚೆನ್ನಾಗಿ ಡೆವಲಪ್ ಆಗಿರ್ತಕ್ಕಂಥ ಕ್ಷೇತ್ರ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಡೆವಲಪ್ ಮಾಡುವಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದೀನಿ ನೀವು ದಯಮಾಡಿ ಬಿ ಜೆ ಪಿಗೆ ಬೆಂಬಲವನ್ನು ಕೊಡಿ ಅಂತ ನಾನು ಈ ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ನಾನು ಕೇಳ್ಕೊತೀನಿ ಎಸ್ ವೀಕ್ಷಕರೇ ದಿನೇಶ್ ಗುಂಡೂರಾವ್ ಮುಖ್ಯಮಂತ್ರಿ ಆಗ್ತಾರೆ ಆಗಬಹುದು ಅನ್ನೋ ಮಹತ್ವಾಕಾಂಕ್ಷೆ ಲೆಕ್ಕಾಚಾರ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಗಾಂಧಿ ನಗರ ಕ್ಷೇತ್ರದಲ್ಲಿ ಸತತವಾಗಿ ಗೆತ್ಕೊಂಡು ಬರ್ತಾ ಇದ್ದಾರೆ ಜೊತೆಗೆ ಪಿ ಸಿ ಅಧ್ಯಕ್ಷ ಕೂಡ ಆಗಿದ್ದರು ಭಾಳಷ್ಟು ಬಾರಿ ಮಿನಿಸ್ಟ್ ಎಲ್ಲ ಆಗಿದ್ದರು ಆದರೆ ಆ ಕ್ಷೇತ್ರದ ಬಗ್ಗೆ ದಿನೇಶ್ ಗುಂಡೂರಾವ್ ಅವರ ಪ್ರತಿಸ್ಪರ್ಧಿ ಆಗ್ತಾ ಇರ್ತಕ್ಕಂಥ ಸಪ್ತಗಿರಿಗೌಡರು ಹೇಳ್ತವ್ರೆ ಗಾಂಧಿನಗರ ಇನ್ನೂ ಕೂಡ ಶೌಚಾಲಯವೇ ಇಲ್ಲದಂಥ ಕ್ಷೇತ್ರ ಎಲ್ಲ ರೈಲ್ವೆ ಟ್ರ್ಯಾಕ್ ಮೇಲೆ ಜನ ಯೂಸ್ ಮಾಡುವಂಥ ಸನ್ನಿವೇಶ ಇನ್ನೂ ಸಾವಿರಾರು ಜನಕ್ಕೆ ಹಕ್ಕು ಪತ್ರಗಳನ್ನ ಕೊಟ್ಟಿಲ್ಲ ಎಲೆಕ್ಷನ್ ಬಂದಾಗ ಈಗ ಕೊಟ್ವಿ ಆ ಕೊಟ್ವಿ ಎಲೆಕ್ಷನ್ ಆದ್ಮೇಲೆ ಕೊಡ್ತೀವಿ ಅಂತ ಯಾಮರ್ ಮೂಲ ಮೂಲಸೌಕರ್ಯ ಎಲ್ಲ ಒಳಚರಂಡಿ ವ್ಯವಸ್ಥೆಗಳು ಸರಿಯಾಗಿಲ್ಲ ಬೇರೆ ಬೇರೆ ಎಲ್ಲ ಅಧ್ವಾನ ಎದ್ದೋಗ್ಬಿಟ್ಟಿದೆ ಗಾಂಧಿನಗರ ಒಂದು ರೀತಿಯ ಸಮಸ್ಯೆಗಳಿರ್ತಕ್ಕಂಥ ನಗರ ಆಗ್ಬಿಟ್ಟಿದೆ ಹಾಗಾಗಿ ದಿನೇಶ್ ಗುಂಡೂರಾವ್ ಅವರು ಈ ಬಾರಿ ಚುನಾವಣೆಯಲ್ಲಿ ಮೂರನೇ ಪ್ಲೇಸ್ಗೆ ಹೋದ್ರೂ ಹೋಗ್ಬೋದು ಹೇಳೋಕ್ಕಾಗಲ್ಲ ಜನ ಡೆಫಿನೆಟ್ಲಿ ಈ ಬಗ್ಗೆ ತೀರ್ಪು ಕೊಡ್ತಾರೆ ಅಂತ ವಿಶ್ವಾಸವನ್ನು ಸಪ್ತಗಿರಿಗೆ ಹುಡ್ರು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಟುಡಿಯೋದವ್ ಕೂತ್ಕೊಂಡು ನಾನು ಅದಕ್ಕೆ ಕೇಳಿದೆ ಇಲ್ಲ ಸ್ವಾಮಿ ನೀವು ಹೇಳ್ತಿರಲ್ಲ ರೆಕಾರ್ಡ್ ಆಗ್ತೈತೆ ಸುಮ್ಮನೆ ಸುಮ್ಮನೆ ಅಲ್ಲ ಅಂತ ಆದರೂ ನಾನು ನಿಮ್ಮ ಕೋರ್ಟ್ಗೆ ಕೋರ್ಟ್ಗೊಂದು ಬಿಡ್ತೀನಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಸಪ್ತಗಿರಿ ಗೌಡರು ಹೇಳದ್ರೀತಿ ಡೆವಲಪ್ಮೆಂಟ್ ಆಗಿಲ್ವಾ ಅಂದರೆ ಇನ್ನೂ ಕೂಡ ಆ ಮಟ್ಟಗಿನ ಹೀನಾಯ ಸನ್ನಿವೇಶ ಗಾಂಧಿನಗರದಲ್ಲಿ ಇದೆಯಾ ಕಂಪೇರ್ಡ್ ಟು ಮಲ್ಲೇಶ್ವರಂ ಕಂಪೇರ್ ಟು ರಾಜಾಜಿನಗರ ಕಂಪೇರ್ಡ್ ಟು ವಿಜಯನಗರ ಗೋವಿಂದರಾಜನಗರ ಡೆವಲಪ್ ಆಗಿಲ್ವಾ ಗಾಂಧಿನಗರ ಬರೀ ಸುಮ್ಮನೆ ಇಪ್ಪತ್ತಿಪ್ಪತ್ತೈದು ವರ್ಷ ದಿನೇಶ್ ಗುಂಡೂರಾವ್ ಕಾಲಹರಣ ಮಾಡಿದ್ರ ಕಮೆಂಟ್ ಮಾಡಿ ಆ್ಯಂಡ್ ಫೈನ್ಲಿ ಸರ್ ಬಂದಿರಿ ನಮ್ಮ ಸ್ಟುಡಿಯೋಗೆ ಟೈಮ್ ಕೊಟ್ರಿ ನಿಮ್ಮ ಲೆಕ್ಕಾಚಾರ ಏನು ಗಾಂಧಿನಗರ ಯಾಕಾಗಿ ನೀವು ಗೆಲ್ಲಬೇಕು ಬಿ ಜೆ ಪಿ ಗೆಲ್ಲಬೇಕು ಅಂತ ನೀವು ನಿಮ್ಮನ್ನು ಡಿಫೈನ್ ಮಾಡಿಕೊಂಡ್ರಿ ನಿಮ್ಮ ಪ್ರತಿಸ್ಪರ್ಧಿಗಳು ಏನು ಮಾಡಿದ್ರು ದಿನೇಶ್ ಗುಂಡರಾವ್ ಏನು ಮಾಡಿಲ್ಲ ಕ್ಷೇತ್ರಕ್ಕೆ ಅಂತೆಲ್ಲ ಕೂಡ ಹೇಳಿದ್ರಿ ಒಂದಂತೂ ಸತ್ಯ ಜನ ಯೋಗ್ಯರನ್ನ ಆಯ್ಕೆ ಮಾಡ್ತಾರೆ ಜನ ಉತ್ತಮರನ್ನ ಆಯ್ಕೆ ಮಾಡ್ತಾರೆ ಜನ ಕೆಲಸ ಮಾಡೋರನ್ನ ಆಯ್ಕೆ ಮಾಡ್ತಾರೆ ಆ ಭರವಸೆ ನಾನು ಯಾವಾಗಲೂ ಇಟ್ಟಿರ್ತೀನಿ ನೀವು ನೀವು ಹೇಳೋ ವಿಷಯ ಎಲ್ಲವೂ ಸತ್ಯ ಆಗಿದ್ರೆ ನೀವು ಹೇಳ್ದಂಗೆ ಗಾಂಧಿನಗರ ಜನ ಇನ್ನೂ ಆ ಸಮಸ್ಯೆಗಳನ್ನ ಫೇಸ್ ಮಾಡ್ತಾರೆ ಡೆಫಿನೆಟ್ಲಿ ಅದಕ್ಕೆ ವಿರುದ್ಧವಾದಂಥ ಆ ಯಾರು ಕಾರಣ ಆದರೂ ಅದಕ್ಕೆ ಸಂಬಂಧಪಟ್ಟಂಗೆ ಮತ ಆಗ್ತಾರೆ ಯಾವುದೇ ಡೌಟ್ ಇಲ್ಲ ಬಟ್ ಇವತ್ತಿನ ರಾಜಕಾರಣ ವ್ಯವಸ್ಥೆಯಲ್ಲಿ ಯಂಗ್ಸ್ಟರ್ಗಳು ರಾಜಕಾರಣಕ್ಕೆ ಯಾಕೆ ಬರಬೇಕು ಅಂತ ಹೇಳ್ಬೋದಾ ಫೈನಲಿ ಯಂಗ್ಸ್ಟರ್ಸೇ ಬರಬೇಕು ಅಂತ ಏನಿಲ್ಲ ಯಂಗ್ಸ್ಟರ್ಸ್ ಯಾಕೆ ಬರಬೇಕು ಅಂತಂದ್ರೆ ಹೊಸ ಹುರುಪು ಬರಬೇಕು ಯಾಕೆಂದ್ರೆ ಒಂದು ಏಜ್ ಆದಮೇಲೆ ನಿಮಗೆ ಹೊಸತನ ಕಡಿಮೆ ಆಗ್ತಾ ಬರುತ್ತೆ ಅಂದ್ರೆ ಎಲ್ಲಾರಿಗೂ ಅದೇ ಆಗುತ್ತೆ ಅಂತ ಹೇಳಿಲ್ಲ ಹೊಸೊಬ್ಬರು ಬಂದಾಗ ಯು ಯುಲ್ ಥಿಂಕ್ ಔಟ್ ಆಫ್ ದಿ ಬಾಕ್ಸ್ ಏನಾದರೂ ಹೊಸ ಯೋಜನೆಗಳು ಹೊಸದು ಯೋಚನೆ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಯಂಗ್ಸ್ಟರ್ಸ್ ಬರಬೇಕು ಮತ್ತು ನಮ್ಮಲ್ಲಿ ನಾನು ಯಾವಾಗೂ ನನ್ನೊಂದು ಹೇಳ್ತಾ ಇರ್ತೀನಿ ಹಳೆ ಬೇರು ಹೊಸ ಚಿಗರು ಕೂಡಿ ಬಾಳಿದರೆ ಬಾಳಿದಾರೆ ಬಾಳಿಸೋಬಗು ಅಂತೇಳಿ ಇಬ್ರದ್ದು ಕಾಂಬಿನೇಷನ್ ಇರಬೇಕು ಬರೀ ಯಂಗ್ಸ್ಟರ್ಸ್ ಬಂದರೂ ಆಗೋದಿಲ್ಲ ಈಗ ಉತ್ತರ ಪ್ರದೇಶಲ್ಲಿ ಒಂದ್ಸಲಿ ಇವರು ಅಖಿಲೇಶ್ ಅಖಿಲೇಶ್ ಯಾದವ್ ಗೆದ್ದರು ಐದು ವರ್ಷಗಳ ಕಾಲ ಬಂದರು ಐದು ವರ್ಷಗಳ ಕಾಲ ಆದ್ಮೇಲೆ ನೋಡಿ ಮತ್ತೆ ಗೆಲ್ಲಕ್ಕೆ ಆಗಿಲ್ಲ 10 ವರ್ಷಗಳು ಹೆಚ್ಚು ಕಮ್ಮಿ ನಮ್ದೇ ಸರ್ಕಾರ ನಡೆಸತಾ ಇದೆ ಯೋಗಿ ಅವರ ಮುಂದೆ ಏನು ಆಗಕ್ ಆಗ್ತಾ ಇಲ್ಲ ಯಾಕಂದ್ರೆ ಯಂಗ್ಸ್ಟರ್ಸ್ ಇದ್ರು ಬಟ್ ಯಂಗ್ಸ್ಟರ್ಸ್ ಒಂದೇ ಕಾರಣಕ್ಕೋಸ್ಕರ ಆತರ ಆಗೋದಿಲ್ಲ ನೀವು ಹೊಸತನ ಇದ್ದರೂನು ನೀವು ಹಳೆ ಬರ ಏನು ಒಂದು ಎಕ್ಸ್‌ಪೀರಿಯನ್ಸ್ ಇದೆ ಅದನ್ನೂ ಕೂಡ ತಾಳೆ ಹಾಕೊಂಡು ಇರಬೇಕು ವಿಷನ್ ಇರಬೇಕು ಅದು ಇರಬೇಕು ಎಸ್ ಫೈನಲಿ ಬಿಜೆಪಿ ಗೆ ভোট ಜನ ಡೆವಲಪ್ಮೆಂಟ್ ಗೋಸ್ಕರ voting डेफिनेटली डेफिनेटली ಎಸ್ ವೀಕ್ಷಕರೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದಂಥ ನಾಯಕರಾದಂಥ ಸಪ್ತಗಿರಿ ಗೌಡರು ಸಂಪೂರ್ಣವಾಗಿ ಸವಿಸ್ತಾರವಾಗಿ ಆ ಕ್ಷೇತ್ರದ ಸನ್ನಿವೇಶಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ರು ಜೊತೆಗೆ ಮುಂದೆ ತಾವು ಗೆದ್ರೆ ಏನು ಮಾಡ್ತೀವಿ ಆ ಕ್ಷೇತ್ರದಲ್ಲಿ ಅಂತ ಎಲ್ಲವನ್ನು ಕೂಡ ಹೇಳಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಸ್ಟುಡಿಯೋ ಬಂದಿದ್ದಕ್ಕೆ ನಿಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಎಸ್ ವೀಕ್ಷಕರೇ ಪ್ರತಿದಿನ ಒಬ್ಬೊಬ್ಬ ನಾಯಕರ ಜೊತೆ ನಾನು ಲೀಡರ್ ಕಾರ್ಯಕ್ರಮ ಮಾಡ್ತಿರ್ತೀನಿ ನಾಳೆ ಮತ್ತೊಬ್ಬ ಅತಿಥಿ ಮುಂದೆ ಬರ್ತೇನೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ